ಅಯ್ಯೋ ರಾಮ ತುಂಬ ಹೊತ್ತಾಯಿತು. ಎನಿವೆ ಇವತ್ತು ಯೂಟ್ಯೂಬ್ ಅರ್ಧ ಪ್ರವಚನನೇ ಇರುತ್ತದೆ, ಈಗ ಮಾಡಲೇ ಇಲ್ಲ. ಈಗ ಈ ಫೇಸ್ಬುಕ್ನಿಂದಲೇ ಮತ್ತೆ ಡೌನ್ಲೋಡ್ ಮಾಡಿ ಮಾಡಬೇಕಾಗ್ತದೆ, ಮಾಡೋಣ. ಜಗತ್ತನ್ನು ಯಾವ ದೃಷ್ಟಿಯಿಂದ ನೋಡಬೇಕು? ಯಾವ ದೃಷ್ಟಿಯಿಂದ ನೋಡಿದ್ದರೆ ಜಗತ್ತು ಜಗತ್ತಾಗಿ ಉಳಿಯದೆ ಬ್ರಹ್ಮ ಮಾತ್ರ ಎಂದು ತಿಳಿದು ಬಿಡ್ತಾರೆ. ನೋಡಿ, ಜಗತ್ತನ್ನು ಒಂದು ದೃಷ್ಟಿಯಿಂದ ನೋಡಬೇಕು. ನಮ್ಮ ಮನಸ್ಸಿಗೆ ಇಲ್ಲಿ ವೇದಾಂತದಲ್ಲಿ ಹೇಳಿರುವ ಕಾರ್ಯಕಾರಣ ಪ್ರಕ್ರಿಯೆ, ಕಾರ್ಯವು ಹೇಗೆ ಹುಟ್ಟಿತು ಎನ್ನುವುದು ಹೇಳುತ್ತಾ ಇಲ್ಲ. ಕಾರ್ಯವು ಹೇಗೆ ಹುಟ್ಟಿತು, ಕಾರಣ ಯಾರು, ಹೇಗೆ ಹುಟ್ಟಿಸಿದ್ದಾರೆ, ಏಕೆ ಹುಟ್ಟಿಸಿದ್ದಾರೆ, ಹುಟ್ಟಿಸಿದ ನಂತರ ಅದನ್ನು ಹೇಗೆ ಬಳಸಿಕೊಳ್ಳಬೇಕು, ಕಾರಣವು ಕಾರ್ಯವನ್ನು ಹೇಗೆ ಕಂಟ್ರೋಲ್ ಮಾಡ್ತದೆ, ಇದೆಲ್ಲ ಹೇಳ್ತಾ ಇಲ್ಲ. ಏನು ಹೇಳ್ತದೆ, ಈ ಮೊದಲು ಕಾರ್ಯ ಯಾವುದು ಒಂದು ಪಾಯಿಂಟ್, ಅದನ್ನು ಹೇಗೆ ನೋಡಬೇಕು, ಹೇಗೆ ನೋಡಿದರೆ ಏನು ತಿಳಿಯುತ್ತದೆ, ಈ ಮೂರೇ ಪಾಯಿಂಟ್ಗಳು. ಓಕೆ, ಒಟ್ಟು ಅಂದರೆ ಕಾರ್ಯವು ಯಾವ ಯಾವುದು ಕಾರ್ಯ, ಅಂದರೆ ಕಾರ್ಯ ಎಷ್ಟರ ಮಟ್ಟಿಗಿದೆ, ಕಾರ್ಯದ ವ್ಯಾಪಕತ್ವ ಎಷ್ಟು, ಅಂದರೆ ವಾಟ್ ಆಲ್ ಈಸ್ ದ ಕಾರ್ಯ, ಕಾರ್ಯದ ವ್ಯಾಪಕತ್ವ ಎಷ್ಟು. ಇಡೀ ಬ್ರಹ್ಮಾಂಡ ಈಸ್ ಕಾರ್ಯ. ನೋಡಿ, ಇಡೀ ಬ್ರಹ್ಮಾಂಡ ಅಂದರೆ ದೇಶ, ಕಾಲ, ದೇಹ, ಇಂದ್ರಿಯ, ಮನಸ್ಸು, ನಾನು, ಬುದ್ಧಿ ಎಲ್ಲವೂ, ಅಂದರೆ ಕಾರ್ಯದ ವ್ಯಾಪಕತ್ವ ಒಂದು ತಿಳ್ಕೊಳ್ಳಬೇಕು. ಓಕೆ, ಎರಡನೆಯದು ಇದು, ಇದನ್ನು ಕಾರ್ಯ ಎಂದು ತಿಳಿಯುವುದು ಅಂದರೆ ಅರ್ಥವೇನು, ಜಗತ್ತನ್ನು ಕಾರ್ಯ ಎಂದು ತಿಳಿಯುವುದಂದರೆ ಅರ್ಥವೇನು, ಯಾವ ದೃಷ್ಟಿಯಿಂದ ನೋಡಬೇಕು, ಯಾವ ದೃಷ್ಟಿಯಿಂದ ನೋಡಬೇಕು. ಕಾರ್ಯ ಎಂಬುದು ಒಂದು ದೃಷ್ಟಿ, ಕಾರ್ಯ ಎಂಬುದು ಕ್ರಿಯೆ ಅಲ್ಲ. ಇದು ವೇದಾಂತ ಪ್ರಕ್ರಿಯೆ. ಜ್ಞಾನಕಾಂಡದಲ್ಲಿ ಹೇಳಿದು ಕಾರ್ಯ ಎಂಬುದು ಒಂದು ಘಟನೆ ಅಲ್ಲ, ಒಂದು ವಸ್ತುವಲ್ಲ, ಒಂದು ಹುಟ್ಟುವಿಕೆ ಅಲ್ಲ, ಒಂದು ದೃಷ್ಟಿ, ಕಾರ್ಯತ್ವ ದೃಷ್ಟಿ, ಅಧ್ಯಾರೋಪ. ಅದಕ್ಕೋಸ್ಕರ ಹೇಳಿದ್ದೀವಿ ಅಧ್ಯಾರೋಪ. ಕಾರ್ಯತ್ವ ಎನ್ನುವುದು ಒಂದು ದೃಷ್ಟಿ, ಕಾರ್ಯತ್ವ ಎನ್ನುವುದು ಒಂದು ದೃಷ್ಟಿ ಅಂದರೆ ಅರ್ಥವೇನು, ದೃಷ್ಟಿ ಅಂದರೆ ಏನು ದೃಷ್ಟಿ ಮಾಡ್ತಾ ಇದ್ದೀವಿ, ಒಂದು ದೃಷ್ಟಿಯಿಂದ ನೋಡಿ ತಿಳ್ಕೊಳ್ಳುವುದು, ಅದೇ ಅಧ್ಯಾರೋಪ. ಏನದು ಕಾರ್ಯ ಅಂದರೆ, ಒಂದು ಇನ್ನೊಂದನ್ನು ಆಶ್ರಯಿಸಿಕೊಂಡಿರುವ ಪರಾಧೀನಕ್ಕೆ ಕಾರ್ಯ ಹೇಳ್ತೀವಿ. ಕಾರ್ಯ ಅಂದರೆ ಏನು, ಪರಾಧೀನ, ತಾನು ತಾನಾಗಿದ್ದದ್ದಲ್ಲ. ನಮಗೇನು ಅನಿಸುತ್ತದೆ, ಜಗತ್ತು ತಾನು ತಾನಾಗಿದೆ, ಜಗತ್ತು ನಿಜವಾಗಿದೆ ಅನಿಸುತ್ತದೆ, ತಾನು ತಾನು ಇದ್ದುಕೊಂಡು ನಮಗೆ ತೋರುತ್ತಾ ಇದೆ, ತಾನು ತಾನಾಗಿದೆ ಇದ್ದುಕೊಂಡು ತೋರುತ್ತದೆ ಎಂದು ಜಗತ್ತಿದೆಲ್ಲ, ಇದು ಜಗತ್ತಿಗೆ ಒಂದು ಸತ್ಯವನ್ನು ಭಾವಿಸುತ್ತಾ ಇದೆ, ತಿಳ್ಕೊಳ್ತಾ ಇದೆ, ಜಗತ್ತು ಸತ್ಯವಾಗಿದೆ ಎಂದು ತಿಳ್ಕೊಳ್ತದೆ. ಈ ಜಗತ್ತಿನ ತಾನು ತಾನಾಗಿದೆ ಇದ್ದುಕೊಂಡು ತೋರುತ್ತದೆ ಎಂಬುದು ಅಪವಾದ ಮಾಡಲಕ್ಕೆ ಇದು ಜಗತ್ತು ಕಾರ್ಯ ಎಂದು ಹೇಳಿತು ಅಲ್ಲವೇ. ಜಗತ್ತಿನ ಸತ್ಯತ್ವವನ್ನು, ಸತ್ಯತ್ವ ಅಂದರೆ ನಿಜವಾಗಿರುವ ಇರುವಿಕೆ, ಅಪವಾದ ಮಾಡಲು, ಅದರ ಇರುವಿಕೆಯನ್ನು ಅಪವಾದ ಮಾಡಲು ಇದನ್ನು ಕಾರ್ಯ ಎಂದು ಹೇಳಿದ್ದೀವಿ. ಅಂದರೆ ಕಾರ್ಯತ್ವ ಅಧ್ಯಾರೋಪ ಮಾಡಿದ್ದೇವೆ. ಹೇಳುವುದಂದರೆ ಅಧ್ಯಾರೋಪ. ಅಧ್ಯಾರೋಪ ಅಂದರೆ ಅದನ್ನು ಕಾರ್ಯವೆಂಬ ಭಾವದಿಂದ ತಿಳ್ಕೊ, ಕಾರ್ಯವೆಂದು ತಿಳ್ಕೊ. ಕಾರ್ಯವೆಂದು ತಿಳ್ಕೊಳ್ಳುವುದು ಅಧ್ಯಾರೋಪ. ಅಪವಾದ ಏನಾಯಿತು, ಇದು ನಿಜವಾಗಿದೆ ಎಂಬುದು ಅಪವಾದವಾಯಿತು. ಸ್ವತಂತ್ರವಾಗಿದೆ, ತಾನು ತಾನಾಗಿದೆ, ಸ್ವತಂತ್ರವಾಗಿದೆ ಅಂದರೆ ತಾನು ತಾನು ಸ್ವತಂತ್ರವಾಗಿ ಇದ್ದುಕೊಂಡಿದೆ ಎಂಬ ಬುದ್ಧಿ ಅಪವಾದವಾಗುತ್ತದೆ. ಮರೆ ಅಧ್ಯಾರೋಪವೇನಾಯಿತು, ಇದು ಕಾರ್ಯ. ಕಾರ್ಯ ಎಂಬುದು ಅಧ್ಯಾರೋಪ ಅಂದರೆ ಏನು ತಿಳ್ಕೊಂಡಿದ್ದೀವಿ, ಇದು ಪರತಂತ್ರ, ಸ್ವತಂತ್ರವಲ್ಲ, ತಾನು ತಾನು ಇದ್ದದ್ದಲ್ಲ, ಒಂದು ಪರತಂತ್ರ ಅಂದರೆ ಇನ್ನೊಂದನ್ನು ಆಶ್ರಯಿಸಿಕೊಂಡು ತೋರ್ತಾ ಇದೆ. ಹೀಗೆ ತನ್ನ ಸ್ವತಂತ್ರತೆ ತೆಗೆಯುವುದು, ಪರತಂತ್ರವನ್ನು ತಿಳ್ಕೊಳ್ಳುವುದು ಅಧ್ಯಾರೋಪ, ಸ್ವತಂತ್ರತವನ್ನು ತೆಗೆದು ಬಿಡುವುದು ಅಪವಾದ. ಜಗತ್ತು ಕಾರ್ಯ ಅಂದರೆ ಏನಾಯಿತು, ಓಹೋ ಇದು ಕಾರ್ಯವಾ, ಇದು ತಾನು ತಾನೇ ಸ್ವತಂತ್ರವಾಗಿ, ಯಾರು ಇದನ್ನು ಹುಟ್ಟಿಸಲಿಲ್ಲ, ತಾನು ತಾನು ಇದ್ದುಕೊಂಡಿದೆ ಅಂದ್ಕೊಂಡಿದ್ದೀವಿ. ತಾನು ತಾನು ಇದ್ದದ್ದಲ್ಲಪ್ಪ, ಇದು ಇನ್ನೊಂದನ್ನು ಆಶ್ರಯಿಸಿಕೊಂಡು ತೋರ್ತಾ ಇದೆ. ತನಗೇನಿಲ್ಲ, ತನಗೆ ಇರುವಿಕೆ ಇಲ್ಲ, ತಾನು ತಾನಾಗಿಲ್ಲ. ಓ, ತಾನು ತಾನಾಗಿದೆ, ಸ್ವತಂತ್ರವಾಗಿದೆ ಎಂಬ ಸ್ವತಂತ್ರದ ಬುದ್ಧಿ ಅಪವಾದ. ಈ ಅಪವಾದ ಯಾವಾಗ ಆಗ್ತದೆ, ಇದು ಒಂದು ಪರಾಧೀನ ತೋರಿಕೆ, ಇನ್ನೊಂದನ್ನು ಆಶ್ರಯಿಸಿಕೊಂಡು ತೋರ್ತಾ ಇದೆ.
ಇನ್ನೊಂದೇ ಹೀಗೆ ಅಂದರೆ ಒಂದು ಒಂದು ತಾನು ತಾನು ಇದ್ದದ್ದು ವಸ್ತು ಇನ್ನೊಂದಿದೆ, ಅದು ಹೀಗೆ ತೋರ್ತಾ ಇದೆ. ತಾನು ತಾನು ಇದ್ದದ್ದು ಒಂದಿದೆ, ಅದೇನು ಅದು ಅದರ ಸ್ವಭಾವವೇ ಇರುವಿಕೆ, ಅದು ಪರಮಾತ್ಮ. ಆ ಪರಮಾತ್ಮ ಅದಕ್ಕೆ ಹೆಸರು ಪರಮಾತ್ಮ. ಅದರ ಸ್ವಭಾವ ಇರುವಿಕೆ ಅಂಡ್ ಅರಿವು. ಅದರ ಸ್ವಭಾವವೇ ಇರುವೆ, ಅದರ ಸ್ವಭಾವವೇ ಅರಿವು. ಅರಿವು ಇರವು, ಆ ಇರವು ಅರಿವು ತಾನು ತಾನು ಏಕೆ ಇದ್ದೆ ಅಂದರೆ ಏಕೆ ಅಲ್ಲ, ಅದರ ಸ್ವರೂಪವೇ ಇರವು. ಅದು ಇರುವುದೇ ಅದರ ಸ್ವರೂಪ, ಅರಿವೇ ಅದರ ಸ್ವರೂಪ. ಆ ಸ್ವಯಂ ಸಿದ್ಧವಾಗಿರುವ ಇರವು ಇದಾಗಿ ತೋರುತ್ತಾ ಇದೆ. ಅದರಿಂದ ಜಗತ್ತು ಇನ್ನೊಂದು ವಸ್ತು ಇದಾಗಿ ಜಗತ್ತಾಗಿ ತೋರುತ್ತದೆ. ಅಂದರೆ ಜಗತ್ತಿನ ಸ್ವಾತಂತ್ರ್ಯವನ್ನು ತೆಗೆದು ಬಿಟ್ಟಿದ್ದೀವಿ, ಅಪವಾದ ಮಾಡಿದ್ದೇವೆ. ಇದನ್ನು ಕಾರ್ಯ ಎಂದು ಅಧ್ಯಾರೋಪ ಮಾಡಿದ್ದಾರೆ. ಈಗ ಮುಂದು ಈ ಕಾರ್ಯವನ್ನು ಕಾರಣಕ್ಕೆ ಅಂಟಿಸುವುದು. ಕಾರ್ಯವೆಂದು ತಿಳಿದ ನಂತರ ಯಾವುದಿಂದ ಕಾರ್ಯ, ಇದರ ಕಾರಣವು ಯಾವುದು ಅಂದರೇನು, ಯಾವುದರ ಕಾರ್ಯ, ಯಾವುದರ ಕಾರ್ಯ ಅಂದರೆ ಇದರ ಕಾರಣವೇನು, ದೀನಿ ಕಾರಣವೇಮಿಟಿ. ಯಾವುದರ ಕಾರ್ಯ ಎಂದು ತಿಳಿಯಬೇಕು. ಅಂದರೆ ಕಾರ್ಯ ಪರತಂತ್ರವಾಗಿದ್ದರೆ, ಯಾವುದೋ ತನಗಿಂತ ಬೇರೆಯಾಗಿರುವ ಇನ್ನೊಂದನ್ನು ಆಶ್ರಯಿಸಿಕೊಂಡು ತಾನು ತೋರುವುದಾದರೆ, ತನಗೆ ಸ್ವತಂತ್ರವಾದ ಇರುವಿಕೆ ಇಲ್ಲ ಅಂದರೆ ಯಾವುದನ್ನು ಆಶ್ರಯಿಸಿಕೊಂಡಿದೆ, ಯಾರು ಇದರ ಮೂಲ ಆಧಾರ, ಆಧಾರ ಕಡೆಗೆ ದೃಷ್ಟಿ ತಿರುಗಿಸು. ಅಂದರೆ ಒಟ್ಟು ಜಗತ್ತನ್ನು ಯಾವುದು ಆಧಾರವಾಗಿ ಇದನ್ನು ತನ್ನಲ್ಲಿ ನಿಲ್ಲಿಸಿಕೊಂಡಿದೆಯೋ ಅದರ ಕಡೆಗೆ ತಿರುಗಿಸಿ ದೃಷ್ಟಿ. ಅಂದರೆ ದೇಶಕಾಲ ಬಿಡು, ಒಟ್ಟು ದೇಶವನ್ನು ನೋಡು, ಭೂತ ಭವಿಷ್ಯತ್ ವರ್ತಮಾನ ಮೂರು ಸೇರಿಸಿ ನೋಡು. ಒಟ್ಟು ಜಗತ್ತನ್ನು ನೋಡು ಅಂದರೆ ಒಟ್ಟು ಅವಸ್ಥೆಯನ್ನು ನೋಡು. ನಾನು ಮೂರು ಅಂಶಗಳು ಹೇಳಿದ್ದೀನಲ್ಲ, ಕಾರ್ಯದ ವ್ಯಾಪಕತ್ವ, ಅದನ್ನು ಹೇಗೆ ನೋಡುವುದು, ಹೇಗೆ ನೋಡುವುದಂದ್ರೇನು, ಒಟ್ಟು ಜಗತ್ತನ್ನು ಇಟ್ಟು ನೋಡು. ಅಂದರೆ ಭೂತ ಭವಿಷ್ಯತ್ ವರ್ತಮಾನ ಮೂರು ಸೇರಿಸಿ ನೋಡು, ದೇಶವೆಲ್ಲ ಸೇರಿಸು, ಪದಾರ್ಥವೆಲ್ಲ ಸೇರಿಸು. ಅಷ್ಟೇ ಅಲ್ಲ, ಈ ನೋಡುವ ಪ್ರಮಾತೃ ದೇಹ ಇಂದ್ರಿಯ ಮನಸ್ಸುಗಳು ನಾನೆಂಬ ಬುದ್ಧಿಯನ್ನು ಸೇರಿಸಿ ನಾನೆಂಬ ಬುದ್ಧಿ ಸಮೇತ ಜಗತ್ತನ್ನು ನೋಡು. ಅಂದರೆ ನಾನೆಂಬ ಬುದ್ಧಿ ಜಗತ್ತು, ಜಗತ್ತೇ ನಾನು, ನಾನು ಬುದ್ಧಿ ಜಗತ್ತು ಎರಡು ಬೇರೆ ಅಲ್ಲ, ಒಂದೇ ಪೇಪರಿನ ಎರಡು ಸೈಡ್ಗಳು ಆಗಿಬಿಡುತ್ತವೆ. ಅದೇ ಪೇಪರ್ಗೆ ಒಂದು ಸೈಡು ನಾನು ಬುದ್ಧಿ, ಇನ್ನೊಂದು ಸೈಡು ಪ್ರಪಂಚ. ನಾನು ಬುದ್ಧಿ ಇಟ್ಕೊಂಡರೆ ಪ್ರಪಂಚ ಬಂತು, ಪ್ರಪಂಚ ಇಂದಿಟ್ಕೊಂಡರೆ ನಾನು ಬುದ್ಧಿ ಬಂದೇ ಬಿಟ್ಟಿತು. ನಾನು ಎಂಬ ಬುದ್ಧಿ, ಆ ಒಂದು ಬುದ್ಧಿಯಲ್ಲೇ ಇಡೀ ಜಗತ್ತಿದೆ ನೋಡಿ. ನಾನೆಂಬ ಬುದ್ಧಿಯಲ್ಲೇ ನಾನೆಂಬ ಬುದ್ಧಿಗೆ ಇಡೀ ಜಗತ್ತು ಸೇರಿಕೊಂಡು ಬಿಟ್ಟಿದೆ. ಒಂದು ನಾನೆಂಬ ಬುದ್ಧಿ ಕಿತ್ತು ಹಾಕಿ ಇಡೀ ಜಗತ್ತು ಹೋಗುತ್ತದೆ ಅಲ್ಲವೇ. ಆದ್ದರಿಂದ ನಾನೆಂಬ ಬುದ್ಧಿ, ನಾನೊಬ್ಬ ವ್ಯಕ್ತಿ ಎಂಬ ವ್ಯಕ್ತಿ ಇಟ್ಟುಕೊಂಡರೆ ದೇಶಕಾಲ ಕಂಡುಬರುತ್ತದೆ, ವ್ಯಕ್ತಿ ಇಟ್ಟುಕೊಂಡರೆ ಜ್ಞಾತೃಜ್ಞೇಯ ಎಂದು ಕಂಡುಬರುತ್ತದೆ ಅಲ್ಲವೇ. ಈ ಜಗತ್ತನ್ನು, ಈ ಜಗತ್ತಿಗೆ ಮೂಲ ಕಾರಣ ಯಾವುದು ಅಂದರೆ ಅರ್ಥವೇನು, ಅಹಂಬುದ್ಧಿ ಬಿಟ್ಟಾಗ, ಅಹಂಬುದ್ಧಿಗೆ ಆಧಾರವಾಗಿರುವಾಗ, ಅಲ್ಲಿ ಅಹಂಬುದ್ಧಿ ಇಲ್ಲ, ನಾನು ನಾನೆಂಬ ಬುದ್ಧಿ ಇಲ್ಲ, ನಾನು ನಾನೆಂಬ ವೃತ್ತಿ ಇಲ್ಲ, ಅದು ಕೇವಲ ಅರಿವು ಇರವು. ಆ ಅರಿವು ಇರುವಿನಲ್ಲಿ ನಾನು ಬುದ್ಧಿ ತೋರ್ತಾ ಇದೆ. ಅಂದರೆ ನಾನು ಬುದ್ಧಿಯೂ ತೋರಿಕೆಯೇ, ಪ್ರಪಂಚ ಬುದ್ಧಿಯೂ ತೋರಿಕೆಯೇ, ಇಡೀ ಪ್ರಪಂಚದು ತೋರುತ್ತಾ ಇದೆಲ್ಲ. ಈ ತೋರಿಕೆಗೆಲ್ಲ ಇರವು ಯಾವುದು, ಸುಷುಪ್ತಿ. ಸುಷುಪ್ತಿಯಲ್ಲಿ ಈ ನಾನು ಬುದ್ಧಿ ಜಗತ್ತೆಲ್ಲ ಮುಳುಗಿ ಹೋಗುತ್ತಾ ಇದೆ, ಆ ಮೂಲದಲ್ಲಿ ಜಗತ್ತು ತೋರ್ತಾ ಇದೆ. ಅಂದರೆ ಇಡೀ ಜಗತ್ತನ್ನು ಅವಸ್ಥೆಯಾಗಿ ನೋಡು, ವ್ಯಾಪಕವಾಗಿ ನೋಡು. ಇಡೀ ಜಗತ್ತನ್ನು ಹೇಗೆ ನೋಡುವುದು ಅಂದರೆ ಅದರ ಕಾರಣ ತಿಳಿಯುವುದಕ್ಕೆ ನೋಡು, ಇದರ ಮೂಲ ತಿಳಿಯುವ ಹಾಗೆ ನೋಡು. ಮೂಲ ತಿಳಿಯುವ ಹಾಗೆ ಅಂದರೆ ಇದನ್ನು ಕಾರಣ ಮೇಲೆ ದೃಷ್ಟಿ ಇಡು. ಕಾರಣ ಮೇಲೆ ದೃಷ್ಟಿ ಇಡು ಅಂದರೆ ಏನು, ಯಾವುದನ್ನು ಆಶ್ರಯಿಸಿಕೊಂಡು ಇದು ತೋರುತ್ತಾ ಇದೆ, ತೋರಿಕೆ ಮೇಲೆ ದೃಷ್ಟಿ ಅಲ್ಲ, ಇದರ ಆಧಾರ ಮೇಲೆ ದೃಷ್ಟಿ, ಇದರ ಅಧಿಷ್ಠಾನ ಮೇಲೆ ದೃಷ್ಟಿ. ಅಧಿಷ್ಠಾನ ಸ್ವತಂತ್ರವಾಗಿರುತ್ತದೆ, ತೋರಿಕೆ ಅದನ್ನು ಆಶ್ರಯಿಸಿಕೊಂಡಿರುತ್ತದೆ. ತಾನು ತಾನಾಗಿ ಇದ್ದದ್ದು ಯಾವುದು, ಅದೇ ಜಗತ್ತಾಗಿ ತೋರುತ್ತಾ ಇದೆ. ಅಂದರೆ ಈ ಇಡೀ ತೋರುವ ಜಗತ್ತಿನಲ್ಲಿ ಒಂದು ತೋರುವ ಅಂಶ ಇದೆ, ಒಂದು ಇರುವ ಅಂಶ ಇದೆ. ಇರುವ ನಿಮ್ಮ ಕಣ್ಣಿಗೆ ಇಂದ್ರಿಯಕ್ಕೆ ತೋರಲ್ಲ, ಇರವು. ಇಡೀ ಜಗತ್ತು ಅಂದರೆ ಅಹಂಬುದ್ಧಿಯಲ್ಲಿ, ಇದು ಬುದ್ಧಿಯಲ್ಲಿ, ಇದು ಎಂಬ ಜಗತ್ತು, ನಾನು ಎಂಬ ಅಹಂಬುದ್ಧಿ, ಈ ಎರಡರಲ್ಲಿ ಒಂದಿದೆ. ಇರವು 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 ಸ್ವಯಂ ಪ್ರಕಾಶ ಇರವು ಇದೆ, ತಾನೇ ತಾನು ಬೆಳಗುತ್ತಾ ಇರುವ ಇರವು ಇದೆ. ಆ ಇರವು ತೋರಿಕೆ ಅಲ್ಲ,
ಅದು ಇಂದ್ರಿಯಕ್ಕೆ ತೋರಲ್ಲ, ಅದು ವೃತ್ತಿಗೆ ವಿಷಯವಲ್ಲ, ಮನಸ್ಸಿಗೆ ತೋರಲ್ಲ, ಇಂದ್ರಿಯಕ್ಕೆ ತೋರಲ್ಲ, ಮನಸ್ಸಿಗೆ ತೋರಲ್ಲ, ವೃತ್ತಿ ವಿಷಯವಲ್ಲ, ವೃತ್ತಿಗೆ ಆಧಾರ. ಹಾಂ ನೋಡಿ, ವೃತ್ತಿಗೆ ತೋರಲ್ಲ, ಇರವಿನಲ್ಲೇ ವೃತ್ತಿ ತೋರ್ತದೆ. ಹೀಗೆ ನೋಡಿ, ಇರವಿನಲ್ಲಿ ವೃತ್ತಿ ತೋರ್ತದೆ, ವೃತ್ತಿಗೆ ವೃತ್ತಿಗೆ ಇರವು ತೋರಲ್ಲ, ಇರವಿನಲ್ಲೇ ವೃತ್ತಿ ತೋರ್ತಾ ಇದೆ. ಅಂದರೆ ಇರವನ್ನು ಆಶ್ರಯಿಸಿಕೊಂಡು ವೃತ್ತಿ ತೋರ್ತಾ, ವೃತ್ತಿ ತೋರುವಾಗಲೂ ಇರವು ಇದೆ, ವೃತ್ತಿ ಬಿಟ್ಟರೂ ಇರವಿದೆ. ಯಾವ ಇರವಿನಲ್ಲಿ ವೃತ್ತಿ ಮುಳುಗಿ ಹೋಗುತ್ತದೋ, ಯಾವ ವೃತ್ತಿ ತೋರುವಾಗ ಇದ್ದಂತೆ ತೋರುತ್ತದೋ, ಇರವಾಗಿ ತೋರುತ್ತದೋ, ನೋಡಿ ವೃತ್ತಿ ಇದೆ ಎಂದು ತೋರುತ್ತದೋ, ತೋರುವಾಗ ಇದೇ ಇದೆ ಎಂದು ತೋರುತ್ತದೋ, ಆ ಇರವು ಇಟ್ಟುಕೊಂಡೇ ವೃತ್ತಿ ಮುಳುಗಿ ಹೋಗುತ್ತದೆ, ವೃತ್ತಿ ಅಳಿಸಿ ಹೋಗುತ್ತದೆ. ನಾನು ಬುದ್ಧಿ, ಪ್ರಪಂಚ ಬುದ್ಧಿ ಅಳಿಸಿ ಹೋಗುತ್ತದೆ, ಇರವಿನಲ್ಲಿ ಅಳಿಸಿ ಹೋಗುತ್ತದೆ. ಇರವು ಬಿಡಲ್ಲ, ಇರವು ಹೋಗಲ್ಲ. ಅಳಿಸಿ ಹೋಗುವುದೇನು? ವೃತ್ತಿ ಇದೆ ಅನಿಸಿದ್ದರೆ ಇರವು ಉಳಿಸಿಕೊಂಡು ವೃತ್ತಿ ಅಳಿಸಿ ಹೋಗುತ್ತದೆ. ನಾನು ವೃತ್ತಿ, ಇದು ವೃತ್ತಿ, ನಾನು ಇದು ಎಂಬ ಬುದ್ಧಿ ಅಳಿಸಿ ಹೋಗುತ್ತದೆ, ಇರವಿನಲ್ಲಿ ಮುಳುಗಿ ಹೋಗುತ್ತದೆ, ಇರವು ಮಾತ್ರ ಉಳಿಯುತ್ತದೆ. ಇರವು ಅಳಿಸಿ ಹೋಗಲ್ಲ, ಮತ್ತೆ ತೋರುವಾಗ ಅದೇ ಇರವು ವೃತ್ತಿಯಾಗಿ ತೋರ್ತದೆ, ಜಗತ್ತಾಗಿ ತೋರ್ತದೆ. ಸಿ, ಆಭರಣ ಚಿನ್ನದಲ್ಲಿ ಆಭರಣ ಆಕಾರ ಅಳಿಸಿ ಹೋಗುತ್ತದೆ, ಅದರ ಲೋಹ ಅಳಿಸಿ ಹೋಗಲ್ಲ. ಅದರ ಹೊಳಪು, ಚಿನ್ನದ ಹೊಳಪು ಅಳಿಸಿ ಹೋಗಲ್ಲ, ಆಕಾರ ಮಾತ್ರ ಬಿದ್ದು ಹೋಗುತ್ತದೆ. ಆಕಾರ ಬಿದ್ದು ಹೋಗಿ ಯಾವುದು ಉಳಿಯುತ್ತದೆ? ಚಿನ್ನ. ಆ ಚಿನ್ನ ಆಕಾರ ತೋರುವಾಗಲೂ ಇತ್ತು, ಆಕಾರ ತೋರುವಾಗಲೂ ಇತ್ತು, ಆಕಾರ ಮುಳಿದು ಆಕಾರ ಅಳಿಸಿ ಹೋದಾಗಲೂ ಇರುತ್ತದೆ. ಆಕಾರ ತೋರುವಾಗ ಆಕಾರದಲ್ಲಿ ಆಕಾರ ತೋರುವಾಗ ಇರುತ್ತದೆ, ಆಭರಣದ ಆಕಾರ ತೋರುವಾಗ ಇರುತ್ತದೆ, ಆಕಾರ ಅಳಿಸಿ ಹೋದರೂ ಇರುತ್ತದೆ, ಅದರಲ್ಲೇ ಮುಳುಗಿ ಹೋಗುತ್ತದೆ. ಅದಾಗಿ ಬಿದ್ದು ಮುಳುಗಿ ಹೋಗುತ್ತದೆ ಅಂದರೆ ಅದಾಗಿ ನಿಂತಿರುತ್ತದೆ. ಆಕಾರ ನಿಂತು, ಆಕಾರ ಇರಲ್ಲ, ಚಿನ್ನ ಆಗಿ ನಿಂತಿರುತ್ತದೆ, ಚಿನ್ನ ಆಗಿ ನಿಂತು ಬಿಡುತ್ತದೆ ಅಲ್ಲ. ಇದು ತೋರಿಕೆಯಲ್ಲ, ನಾನೆಂಬ ತೋರಿಕೆ, ನಾನೆಂಬ ಬುದ್ಧಿ, ನಾನೆಂಬ ಬುದ್ಧಿ ಇಲ್ಲದ ಸಾಕ್ಷಿಯಲ್ಲಿ ಸ್ವಯಂ ಸಿದ್ಧ ಅರಿವಿನಲ್ಲಿ ಮುಳುಗಿ ಹೋಗುತ್ತದೆ. ಸುಷುಪ್ತಿ ಹೇಗಿದೆಯೋ, ನಾನೆಂಬ ಬುದ್ಧಿ ಅಳಸಿ ಹೋಗಿ ಸುಷುಪ್ತಿಯಾಗಿ ನಿಂತು ಬಿಡುತ್ತದೆ. ಸುಷುಪ್ತಿ ಎಂಬುದು ಇರವು ಅರಿವು, ಹೆಸರಿಲ್ಲದ ಇರವು. ಆ ಹೆಸರಿಲ್ಲದ ಇರವು ಜಾಗೃತಿನಲ್ಲಿ ತೋರ್ತಾ ಇದೆ, ನಾನೆಂಬ ಬುದ್ಧಿಯಲ್ಲಿಯೂ ಆ ಇರವು ತೋರ್ತಾ ಇದೆ. ಹೆಸರಿಲ್ಲದ ಇರವು ನಾನೆಂಬ ಇರವಿನ ಮೂಲಕ ತೋರ್ತಾ ಇದೆ, ನಾನೆಂಬ ಇರವು ಹಾಕ್ಕೊಂಡು ತೋರ್ತಾ ಇದೆ ಅಲ್ಲವೇ. ತೋರ್ತಾ ಇದೆ ಅಂದರೆ ಇದೆ, ನಾನೆಂಬ ಬುದ್ಧಿ ತೋರ್ತದೆ, ಇರವು ಮಾತ್ರ ಇರುತ್ತದೆ. ನಾನೆಂಬುದು ಇರವು, ತಾನೆಂಬುವಿರವು. ಆ ಇರವು ನಾನೆಂಬ ಬುದ್ಧಿ ತಾಳಿ ತಾಳಿ ನಾನೆಂಬ ರೂಪ ತಾಳಿ ಇರುತ್ತದೆ. ತಾಳಿದ್ದು ನಾನೆಂದ ನಾನೆಂಬ ರೂಪ, ಇರವು ಮಾತ್ರ. ನಾನು ರೂಪ, ನಾನೆಂಬ ರೂಪ ತಾಳುವಕ್ಕೆ ಮುಂಚೆ ಇರುವ ಇರವು, ನಾನೆಂಬ ರೂಪ ತಾಳುವಕ್ಕೆ ಮುಂಚೆ ಇರವು, ಮುಂಚೆ ಇದ್ದ ಇರವು, ನಾನೆಂಬ ರೂಪನಲ್ಲಿ ಅದೇ ಇರವು ಇದೆ. ಇರವು ಹೋಗ್ತಾ ಇಲ್ಲ, ಇರವು ಹೋಗ್ತಾ ಇಲ್ಲ. ನೋಡಿ, ಆ ಇರವು ಇದು ಎಂಬ ಜಗತ್ತು ತೋರುವಾಗ ಇದು ಎಂಬ ರೂಪವಾಗಿ ತೋರ್ತದೆ, ನಾನು ಎಂಬ ರೂಪವಾಗಿ ತೋರುತ್ತದೆ. ಇರವು ಮಾತ್ರ ಬಿಡಲ್ಲ. ನಾನು ಇದು ಎಂಬ ರೂಪವಾಗಿ ತೋರುವಾಗಲೂ ಇರವು ಇದೆ, ತೋರದೆ ಈ ತೋರಿಕೆ, ನಾನೆಂಬ ತೋರಿಕೆ, ಇದು ಎಂಬ ತೋರಿಕೆ, ಈ ತೋರಿಕೆ ಅಳಿಸಿ ಹೋದಾಗಲೂ ಇರವು ಇರುತ್ತದೆ. ಇರವು ಬರುವುದೂ ಇಲ್ಲ, ಹೋಗುವುದಿಲ್ಲ, ತಾನೇ ತಾನು. ನಾನು ಇದು ಎಂಬ ತೋರುವಾಗ ಇರವು ಇದೆ, ಅಳಿಸಿ ಹೋದರೂ, ತೋರಿಕೆ ಅಳಿಸಿ ಹೋದರೂ ಇದೆ. ಆ ಇರವೇ ಸ್ವತಃ ಸಿದ್ಧ ಇರವು, ಅದು ಕಾರಣ. ಕಾರಣವನ್ನು ಹೇಳಿದ್ದು ಈ ನಾನು ಇದು ಎಂಬುದು ಅಳಿಸಿಬಿಡುವುದಕ್ಕೆ, ಅಪವಾದ ಮಾಡಲಿಕ್ಕೆ ಕಾರಣ ಎಂದು ಹೇಳಿದ್ದೇವೆ ಅಷ್ಟೇ. ಇದನ್ನು ಅಪವಾದ ಮಾಡಿದ್ದರೆ, ಅಳಿಸಿಬಿಟ್ಟರೆ ಅದು ಕಾರಣವೂ ಹೇಳೋಕ್ಕಾಗಲ್ಲ, ಅದು ಅದ್ವಿತೀಯವೇ. ಈ ನಾನು ಇದು ಎಂಬ ಜಗತ್ತನ್ನು, ಎಚ್ಚರ ಅವಸ್ಥೆಯನ್ನು ಅಳಿಸಿಬಿಡುವುದಕ್ಕೆ ಅದನ್ನು ಕಾರಣ ಎಂದು ಹೇಳಿದ್ದೇವೆ. ಅಂದರೆ ದೃಷ್ಟಿ ಎಚ್ಚರ ಅವಸ್ಥೆಯಿಂದ, ಎಚ್ಚರ ಪ್ರಪಂಚದಿಂದ ಸುಷುಪ್ತಿ ಕಡೆಗೆ ತಿರುಗಿಸುವುದಕ್ಕೆ ಕಾರಣ ಎಂದು ಹೇಳಿದ್ದೇವೆ ಅಷ್ಟೇ. ಅದರಿಂದ ಈ ದೃಷ್ಟಿ, ಜಗತ್ತಿನ ದೃಷ್ಟಿ ಬಿಟ್ಟರೆ, ನಾನು ಇದು ಎಂಬ ದೃಷ್ಟಿ ಬಿಟ್ಟರೆ ಉಳಿಯುವುದೇ ಬ್ರಹ್ಮ, ಇರುವುದೇ ಬ್ರಹ್ಮ ಅಷ್ಟೇ. ಅದು ಕಾರಣ ಅಲ್ಲ, ಅದು ಅದ್ವಿತೀಯ. ಕಾರಣ ಅಂದರೆ ಸಂಬಂಧ ಆಗುತ್ತದೆ,
ಅವಸ್ಥ ದೃಷ್ಟಿಗೆ, ಪ್ರಪಂಚ ದೃಷ್ಟಿಗೆ ಬ್ರಹ್ಮವನ್ನು ಕಾರಣ ಹೇಳಿದ್ದೇವೆ ಅಷ್ಟೆ. ಅಂದರೆ ಏಕೆ ಪ್ರಪಂಚ ದೃಷ್ಟಿ ಬಿಡಿಸಿ ಕಾರಣ ಕಡೆಗೆ ತಿರುಗುವುದಕ್ಕೆ, ಸುಷುಪ್ತಿ ಸ್ವರೂಪಕ್ಕೆ ಕಡೆಗೆ ತಿರುಗುವುದಕ್ಕೆ ಕಾರಣ ಎಂದು ಹೇಳಿದ್ದೇವೆ. ತಿರುಗಿದರೆ ಸಾಕು, ಜಗತ್ತು ಬಿದ್ದು ಬೀಳುತ್ತದೆ, ವೃತ್ತಿ ಬಿದ್ದು ಬೀಳುತ್ತದೆ, ಇರುವುದು ಬ್ರಹ್ಮ, ಅದು ಅದ್ವಿತೀಯವೇ. ಈಗ ಅದು ಕಾರಣ ಅಲ್ಲ, ಕಾರ್ಯ ಅಲ್ಲ. ಆ ಸ್ವರೂಪದಲ್ಲಿ ಅದು ಕಾರಣ ಅಲ್ಲ, ಕಾರ್ಯ ಅಲ್ಲ, ಅದು ಅದ್ವಿತೀಯ. ಅದನ್ನು ಕಲ್ಪಿತ ಜಗತ್ತು, ಅಧ್ಯಾರೋಪಿತ ಜಗತ್ತು ಅಂದರೆ ತಪ್ಪು ತಿಳುವಳಿಕೆ ದೃಷ್ಟಿಗೆ ಅದನ್ನು ಕಾರಣ ಹೇಳಿದ್ದೀವಿ. ತಪ್ಪು ತಿಳುವಳಿಕೆ ನಾನೆಂಬ ಬುದ್ಧಿ, ಜಗತ್ತೆಂಬ ಬುದ್ಧಿ, ತಪ್ಪು ತಿಳುವಳಿಕೆ. ನಾನೆಂಬ ಬುದ್ಧಿ, ಜಗತ್ತೆಂಬ ಬುದ್ಧಿಯನ್ನು ಇಟ್ಟುಕೊಂಡು ಈ ದೃಷ್ಟಿಗೆ ಅದನ್ನು ಕಾರಣ ಹೇಳಿದ್ದೇವೆ. ಬಟ್ ಈ ದೃಷ್ಟಿ ಬಿಡಿಸಿದ್ದರೆ ಅದು ಅದ್ವಿತೀಯವೇ ಹೊರತು ಅದು ಕಾರಣ ಅಲ್ಲ. ಅದರಿಂದ ಕಾರಣತ್ವವು ಅಧ್ಯಾರೋಪ. ಏಕೆ ಕಾರ್ಯ ಜಗತ್ತನ್ನು ಬಿಡಿಸುವುದಕ್ಕೆ, ಬ್ರಹ್ಮ ಕಡೆಗೂ ತಿರುಗಿಸುವುದಕ್ಕೆ ಅದನ್ನು ಕಾರಣ ಹೇಳಿದ್ದೇವೆ. ತಿರುಗಿದರೆ ಸಾಕು, ಕಾರ್ಯ ಹೋಗುತ್ತದೆ, ಕಾರ್ಯ ಅಪವಾದವಾಗುತ್ತದೆ. ಕಾರ್ಯ ಅಪವಾದವಾದರೆ ಅದು ಕಾರಣವೂ ಆಗಲ್ಲ, ಅದು ಅಪವಾದ, ಅದ್ವಿತೀಯ ಉಳಿಯುತ್ತೆ. ಆದ್ದರಿಂದ ಇದು ಕಾರ್ಯಕಾರಣ ಪ್ರಕ್ರಿಯೆ. ಅದು ವೇದಾಂತದಲ್ಲಿ ಕಾರ್ಯಕಾರಣ ಅದ್ವಿತೀಯವನ್ನು ತಿಳ್ಕೊಳ್ಳುವುದಕ್ಕೆ, ಕಾರ್ಯವೂ ಇಲ್ಲ ಕಾರಣವೂ ಇಲ್ಲ ಎಂದು ತಿಳಿಸಿ ಇದು ಮನವರಿಕೆ ಆಗುವುದಕ್ಕೆ ಹೇಳಿರುವ ಪ್ರಕ್ರಿಯೆ ಅಷ್ಟೇ ಹೊರತು ಕರ್ಮಕಾಂಡದಲ್ಲಿ ಹೇಳಿರುವಷ್ಟಲ್ಲ. ಹಾಗಲ್ಲ, ಕರ್ಮಕಾಂಡದಲ್ಲಿ ಹೇಳಿರುವ ಕಾರ್ಯಕಾರಣಕ್ಕೆ ಕರ್ಮ ಮಾಡುವುದಕ್ಕೆ ಅದು ಅನುಕೂಲ. ಉತ್ತಮ ಕರ್ಮ, ಶ್ರದ್ಧೆಯಿಂದ, ಭಕ್ತಿಯಿಂದ, ಶಾಸ್ತ್ರೀಯ ಕರ್ಮ, ಒಳ್ಳೆಯ ಕರ್ಮ ಮಾಡುವುದಕ್ಕೆ ಅದು ಸಹಕರಿಸುತ್ತದೆ. ಉಪಾಸನಾ ಕಾಂಡದಲ್ಲಿ ಪರಮಾತ್ಮನನ್ನು, ಸದ್ಗುಣಶೀಲ, ಅತ್ಯಂತ ಮಹಿಮೆ ಉಳ್ಳವನು ಎಂಬ ಪರಮಾತ್ಮನ ಉಪಾಸನೆ ಮಾಡುವುದಕ್ಕೆ ಅದು ಪರಮಾತ್ಮ ಎಷ್ಟು ಮಹಿಮೆ ಉಳ್ಳವನು, ವಿಭೂತಿ ಉಳ್ಳವನು, ಆಹಾ ಎಷ್ಟು ದೊಡ್ಡವನೆಂದು ತಿಳಿಸಿ ಅದರ ಮೇಲೆ ಶ್ರದ್ಧಾ ಭಕ್ತಿ ಭಾವನೆ ಹೆಚ್ಚು ಆಗುವಷ್ಟು, ಭಕ್ತಿ ಚೆನ್ನಾಗಿ ಹುಟ್ಟುವಷ್ಟು ಅದು ಹೇಳುತ್ತದೆ ಭಾವನಾ ಉಪಾಸನೆ ಮಾಡುವುದಕ್ಕೆ. ಆದರೆ ಜ್ಞಾನಕಾಂಡದ ಪ್ರಕ್ರಿಯೆ ಈಗ ಗೊತ್ತಾಯ್ತಲ್ಲ ವ್ಯತ್ಯಾಸ. ಕೆಲವರು ಮೂಲವಿದ್ಯಾವಾದಿಗಳು ಆ ಉಪಾಸನಾ ಕಾಂಡಕ್ಕೆ ಹೇಳಿರುವ ಕರ್ಮಕಾಂಡಕ್ಕೆ ಉಪಾಸನಕ್ಕೆ ಹೇಳಿರುವ ಕಾರ್ಯಕಾರಣ ಪ್ರಕ್ರಿಯೆಯನ್ನು ವೇದಾಂತಕ್ಕೆ ಹೇಳಿರುವ ಪ್ರಕ್ರಿಯೆಯನ್ನು ಎರಡು ಮಿಕ್ಸ್ ಮಾಡಿಬಿಟ್ಟರು. ಅದರಿಂದ ಜಗತ್ತು ಸೃಷ್ಟಿಸುತ್ತಾನೆ ಮತ್ತು ಒಂದಾಗ್ತಾನೆ, ಅದು ಇದಾಗುವುದರಿಂದ ಜನರಿಗೆ ವಿಚಾರ ಮಾಡುವಾಗ ಗೊಂದಲ ಆಗ್ತಾಯಿದೆ, ಕನ್ಫ್ಯೂಸ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಬಿಡಿಸಿ ಹೇಳಿದೆ, ಅಪ್ಪ ಇದು ಕಾರ್ಯಕಾರಣ ಪ್ರಕ್ರಿಯೆ. ಅದರಿಂದ ಈಗ ಇಷ್ಟೊತ್ತು ಹೇಳಿದ್ದನ್ನೇ ನಾನು ಒಂದು ಭಾಷ್ಯವಾಕ್ಯವನ್ನು ಸ್ವಾಮೀಜಿ ಉದಾಹರಿಸ್ತಾ ಇದ್ದಾರೆ, ನಾನು ಓದಿ ಹೇಳ್ತೀನಿ. ಅಂದರೆ ಈ ಭಾಷ್ಯವಾಕ್ಯದ ಅರ್ಥವನ್ನು ನಾನು ಇಷ್ಟೊತ್ತು ನಾನೇ ಹೇಳಿಬಿಟ್ಟೆ. ಈಗ ಭಾಷ್ಯವಾಕ್ಯ ಓದಿದ್ದರೆ ಈಗ ನಿಮಗೆ ಅರ್ಥವಾಗ್ತದೆ. ನಾನು ಇಷ್ಟೊತ್ತು ಹೇಳಿದ ಅರ್ಥ ಈಗ ಇಲ್ಲಿಂದಲೇ ಬರ್ತಾ ಇದೆ. ನಾನು ಹೇಳಿದ್ದು ಒಂದು ಮಾತು ಇಲ್ಲ ಎಕ್ಸ್ಟ್ರಾ, ಇಲ್ಲಿಂದಲೇ ಸ್ವಾಮೀಜಿ ಮಾತುಗಳಲ್ಲೇ, ಭಾಷ್ಯಕಾರರ ಮಾತುಗಳಲ್ಲೇ ನಾನು ಹೇಳಿದ್ದೆಲ್ಲ ಅಲ್ಲೇ ಇದೆ. ನಾನೇನು ಎಕ್ಸ್ಟ್ರಾ ಹೇಳಲಿಲ್ಲ, ಅಲ್ಲೇ ಇದೆ, ಭಾಷ್ಯದಲ್ಲಿದೆ, ಸ್ವಾಮೀಜಿ ಮಾತುಗಳಲ್ಲೇ ಇದೆ. ನೀವು ಸುಮ್ಮನೆ ಓದಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ಅಲ್ಲೇ. ಸೊ ಅಸ್ಯ ಜಗತಃ ಸಿ ಕಾಲದೇಶ ಕಾರ್ಯಕಾರಣ ಭಾವ ಸಮಾಶ್ರಯ ಭೂತಮೇವ ಜಗನ್ನಾಮ. ಜಗತ್ತಂದರೆ ದೇಶ, ಕಾಲ, ನಾಮ, ರೂಪ, ಪ್ರಮಾತೃ, ಪ್ರಮೇಯ ಇದೆಲ್ಲವನ್ನು ಸೇರಿಸಿಕೊಂಡು ಇರುವುದೇ ಜಗತ್ತು. ಈ ಸೇರಿಸಿ ನೋಡುವುದೇ ಪ್ರಕ್ರಿಯೆ, ಸೇರಿಸಿ ನೋಡೋಕ್ಕಾಗ್ತಾ ಇಲ್ಲ, ಜಾರಿ ಜಾರಿ ಹೋಗ್ತಾ ಇದೆ. ಏಕೆ ಜಗದ ಅಂತರ್ಗತ ಪದಾರ್ಥ ಮೇಲೆ ಅಭಿಮಾನ ಇಟ್ಕೊಂಡಿದ್ವಿ, ಜಗತ್ತಿನ ಒಳಗಿನ ಪದಾರ್ಥಗಳು ಒಂದೊಂದು ದೃಷ್ಟಿ ಅಂದರೆ ಪ್ರಮಾತೃವಾಗಿ ಕರ್ತೃಭೋಕ್ತೃವಾಗಿ ಜಗತ್ತು ನೋಡ್ತಾ ಇದ್ದೀವಿ. ಪ್ರಮಾತೃವಾಗಿ ಕರ್ತೃಭೋಕ್ತೃವಾಗಿ ಜಗತ್ತು ನೋಡಿದ್ದರೆ ಜಗದ ಅಂತರ್ಗತ ದೇಶಕಾಲ ಅಂತರ್ಗತ ದೃಷ್ಟಿ ಬಂದಿದೆ. ಈ ದೃಷ್ಟಿ ಬಿಡಿಸುವುದಕ್ಕೆ ಒಟ್ಟು ಜಗತ್ತು ಕಾರ್ಯ ಎಂದು ಹೇಳಿದ್ದೀವಿ. ಒಟ್ಟು ಜಗತ್ತು ಕಾರ್ಯ ಅಂದರೆ ಒಳಗಿನ ದೇಶ, ಕಾಲ, ನಾಮರೂಪ, ಪ್ರಮಾತೃ, ಪ್ರಮೇಯ, ನಾನು, ಬುದ್ಧಿ ಎಲ್ಲ ಸೇರಿಸಿ ನೋಡು. ಇದು ಕಾರ್ಯತ್ವ ಅಧ್ಯಾರೋಪ. ಒಟ್ಟು ಜಗತ್ತನ್ನು ಕಾರ್ಯ ಹೇಳಿದ್ದೇವೆ. ಓಕೆ, ಅದರಿಂದ ಭಾಷ್ಯಕಾರೋ ಜನ್ಮಾದ್ಯಧಿಕರಣಾರ್ಥ ವ್ಯಾಖ್ಯಾನಾವಸರೇ. ಜನ್ಮಾದ್ಯಧಿಕರಣ ಅಂದರೇನು? ಎರಡನೇ ಸೂತ್ರ ಬ್ರಹ್ಮಸೂತ್ರದಲ್ಲಿ ಜನ್ಮಾದ್ಯಸ್ಯ ಯತಃ ಎಂದು ಎರಡನೇ ಸೂತ್ರ ಇದೆ.
ಎರಡನೇ ಸೂತ್ರ ಭಾಷ್ಯದಲ್ಲಿ ಈ ಮಾತು ಹೇಳಿದ್ದಾರೆ ಸ್ವಾಮಿ, ಉದಾಹರಿಸ್ತಾ ಇದ್ದಾರೆ ನೋಡಿ. ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ. ಜಗತ್ತು ಎಷ್ಟೋ ನಾಮರೂಪಗಳಿಂದ ನಾಮರೂಪಗಳಾಗಿ ವಿಂಗಡಿಸಿ ತೋರುವಂಥ ನಾಮರೂಪಗಳ ವಿಂಗಡವಾಗಿ ಬಗೆ 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 ಬಗೆಯಾಗಿ ಏನೇನೋ ತೋರ್ತದೆ ಅಲ್ಲವೇ, ನಾಮರೂಪಗಳಾಗಿ ಬಗೆ ಬಗೆಯಾಗಿ ವಿಂಗಡಾಗಿ ತೋರು. ನಾಮರೂಪ ವಿಂಗಡಗಳು ಅಂದರೆ ಒಂದು ಜ್ಞೇಯದಿಂದ ಇನ್ನೊಂದು ಜ್ಞೇಯ ವಿಂಗಡವೇ ಅಲ್ಲ, ಜ್ಞಾತೃಜ್ಞೇಯವೂ ವಿಂಗಡವೇ. ಸಿ, ಒಂದು ಜ್ಞೇಯದಿಂದ ಇನ್ನೊಂದು ಜ್ಞೇಯ, ಒಂದು ಪುಸ್ತಕ, ಒಂದು ಟೇಬಲ್, ಒಂದು ಕುರ್ಚಿ, ಒಂದು ಬಾಗಿಲು, ಒಂದು ಮರ, ಒಂದು ಮನುಷ್ಯ, ಈ ವಿಂಗಡವೇ ಅಲ್ಲ. ಒಂದು ನಾನು, ಒಂದು ನೀನು, ಈ ವಿಂಗಡವೂ ವಿಂಗಡವೇ. ನಾನಂತೆ, ಇದು ನೀನಂತೆ, ಇದು ನಾನಂತೆ, ಇದು ಅಂತೆ, ಈ ವಿಂಗಡವೂ ವಿಂಗಡವೇ. ಈ ನಾಮರೂಪವೇ. ನಾನು ಎಂಬುದು ನಾಮ, ನೀನು ಎಂಬುದು ಇನ್ನೊಂದು ನಾಮ, ಇನ್ನೊಂದು ಹೆಸರು ಅಷ್ಟೇ. ಈ ಎರಡು ಹೆಸರುಗಳು ಬಿಟ್ಟರೆ ಇರವು ಒಂದೇ. ಸ್ವರೂಪದ ಸ್ವತಃಸಿದ್ಧ ಸ್ವರೂಪ ಒಂದೇ. ಅದರಿಂದ ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ. ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಅಂದರೆ ಇದರಲ್ಲಿ ಅನೇಕ ಕರ್ತಭೋಕ್ತೃಗಳಿದ್ದಾರೆ. ನಾನು ಒಬ್ಬ ಜೀವ, ನನ್ನ ಹಾಗೆ ಮಿಕ್ಕ ಜೀವರಿದ್ದಾರೆ, ಅನೇಕ ಜೀವರ ವಿದ್ದೇವೆ. ನಾನೊಬ್ಬ ಕರ್ತಭೋಕ್ತ, ಕರ್ತೃಭೋಕ್ತೃ ಜ್ಞಾತ್ರ, ನನ್ನ ಹಾಗೆ ಇನ್ನೋ ಅಂದರೆ ನಾನು ಇನ್ನೊಬ್ಬರನ್ನು ನೋಡ್ತಾ ಇದ್ದೀನಿ, ಅವರು ನನ್ನನ್ನು ನೋಡ್ತಾ ಇದ್ದಾರೆ ಅನಿಸುತ್ತದೆ. ಇದು ನೋಡಿ, ಅನೇಕ ಕರ್ತೃಭೋಕ್ತೃಗಳಿದ್ದಾರೆ ಅಂದರೆ ಅರ್ಥವೇನು? ಸಿ, ಈ ಮಾತುಗಳು ಪುಸ್ತಕದಲ್ಲಿರುತ್ತವೆ. ಅನುಭವದಲ್ಲಿ ಕೊನೆಗಾಣಿದ್ದರೆ ಅದು ಅರ್ಥವಾಯಿತು ಎಂದ ಅರ್ಥ. ಅನೇಕ ಜೀವರಿದ್ದಾರೆ ಅಂದರೆ ಅನೇಕ ಜೀವರು ಹೇಗೆ ನೋಡುವುದಪ್ಪ? ಅನೇಕ ಜೀವರು ನೋಡುವುದು ಹೇಗೆ ಅಂದರೆ, ಅನೇಕ ಜೀವರನ್ನು ನೋಡುವುದರೆಂದರೆ ಒಬ್ಬ ಜೀವನಾಗಿ ನನಗಿಂತ ಬೇರೆ ಜೀವರಿದ್ದಾರೆ, ಬೇರೆ ಜೀವರಿದ್ದಾರೆ ಅಂದರೆ ಅರ್ಥವೇನು? ನಾನು ಅವರನ್ನು ನೋಡ್ತಾ ಇದ್ದೀನಿ, ಅವರು ನನ್ನನ್ನು ನೋಡ್ತಾ ಇದ್ದಾರೆ ಅಂದ್ರೇನು? ನಾನು ಇನ್ನೊಬ್ಬರ ಜೀವರ ಜೊತೆಗೆ ವ್ಯವಹರಿಸುತ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ, ಮಾತಾಡಿಸ್ತಾ ಇದ್ದೇನೆ, ಅವರು ನನ್ನ ಕುರಿತು ಮಾತಾಡ್ತಾ ಇದ್ದಾರೆ, ನನ್ನ ಕುರಿತು ಯೋಚನೆ ಮಾಡ್ತಾ ಇದ್ದಾರೆ ಎಂದು ನನ್ನಲ್ಲೇ ಬುದ್ಧಿ ಇದೆ. ನಾನೊಬ್ಬ ಜೀವನಂತೆ ನನ್ನನ್ನು ಅವರು ನೋಡ್ತಾ ಇದ್ದಾರಂತೆ, ನಾನು ಅವರನ್ನು ನೋಡ್ತಾ ಇದ್ದೀನಂತೆ, ನಾನು ಒಂದು ಕರ್ಮ ಮಾಡ್ತಾ ಇದ್ದೀನಿ ಅಲ್ಲವೇ. ನಾನು ಇನ್ನೊಬ್ಬರಿಗೆ ಉಪಕಾರ ಮಾಡಿದ್ದರೆ ಅವರು ನನಗೆ ಉಪಕಾರವೋ ಅಪಕಾರವೋ ಅವರು ಮಾಡ್ತಾ ಇದ್ದಾರೆ, ನಾನು ಅವರಿಗೆ ಉಪಕಾರ ಅಪಕಾರ ಮಾಡ್ತಾ ಇದ್ದೀನಿ, ಅವರು ನನಗೆ ಉಪಕಾರ ಅಪಕಾರ ಮಾಡ್ತಾ ಇದ್ದಾರೆ. ಅಂದರೇನು? ನಾನು ಹೇಗೆ ಕರ್ತೃವಾಗಿದ್ದೀನೋ ಅವರು ನನ್ನ ವಿಷಯದಲ್ಲಿ ಅವರು ಕರ್ತೃಗಳಾಗಿದ್ದಾರೆ. ನಾನು ಭೋಕ್ತ, ವಸ್ತುಗಳನ್ನು, ಪದಾರ್ಥಗಳನ್ನು, ಮನುಷ್ಯರನ್ನು ನೋಡುವುದರಲ್ಲಿ ಆನಂದ ನನಗೆ, ನೋಡದಿದ್ದರೆ ದುಃಖ, ಇದು ನನ್ನ ಭೋಗ. ಅವರಿಗೂ ನನ್ನನ್ನು ನೋಡಿದ್ದರೆ ಸುಖ ಆಗುತ್ತದೆ, ದುಃಖ ಆಗುತ್ತೆ, ಎರಡೂ ಆಗ್ಬೋದು ಅಲ್ಲವೇ. ನನ್ನನ್ನು ನೋಡಿದರೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನನ್ನ ನೋಡಿದರೆ ಸಾಕು, ಅವ್ರಿಗೆ ದುಃಖ ಆಗ್ತದೆ, ಅಥವಾ ಇಷ್ಟವಾದರೆ ಸಂತೋಷವಾಗ್ತದೆ, ಎರಡೂ ಆಗುತ್ತದೆ. ಅಂದರೆ ಪರಸ್ಪರ ಸಂಬಂಧದಲ್ಲಿ, ವ್ಯವಹಾರದಲ್ಲಿ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಇದೆ. ನನ್ನ ಹಾಗೆ ಮಿಕ್ಕ ಜನರಿದ್ದಾರೆ, ಗೊತ್ತಿರುವವರು ಕೆಲವರಿದ್ದಾರೆ, ಗೊತ್ತಿಲ್ಲದೆ ಇನ್ನು ಎಷ್ಟೋ ಜೀವರಿದ್ದಾರೆ ಅಲ್ಲವೇ. ಈ ಭಾವದಲ್ಲಿರುವುದು ಅನೇಕ ಕರ್ತೃಭೋಕ್ತೃ ಎಂದರ್ಥ. ಅನೇಕ ಕರ್ತೃಭೋಕ್ತೃಗಳು, ಅನೇಕ ಜ್ಞಾತೃಗಳು ಅಂದರೆ ಈ ಅರ್ಥದಲ್ಲಿ. ಇದು ಅನುಭವ ದೃಷ್ಟಿಯ ನೋಡಿ, ಹೊಂದಿತಾ? ಭಾಷ್ಯಕಾರರು ಹೇಳಿದ್ದು, ಸ್ವಾಮೀಜಿ ಹೇಳಿದ್ದು ಅನುಭವಕ್ಕೆ ಹೊಂದಿಸಬೇಕು, ಹೊಂದುತ್ತದೆ. ನಾವು ನೋಡಬೇಕು, ನೋಡಿ ಹಾಗೆ ಅರ್ಥ ಮಾಡಿಕೊಳ್ಳಬೇಕು. ಅನುಭವದಲ್ಲಿ ಕೊನೆಗಾಣುವವರೆಗೂ ಬಿಡಬಾರದು, ಅದೇ ಮರಣ. ಮರಣ ಅಂದರೆ ಯಾವುದೇ ವಾಕ್ಯ ಕೇಳಲಿ ಇದು ಅನುಭವಕ್ಕೆ ಹೇಗೆ ಹೊಂದುತ್ತದೆ. ನಿಮಗೆ ಹೊಂದದಿದ್ದರೆ ಹೊಂದಿಸಿರುವ ಇನ್ನೊಬ್ಬ ಗುರುಗಳು, ನಮಗಿಂತ ಸೀನಿಯರ್ ಸಾಧಕರು, ಅವರನ್ನು ಕೇಳು. ಚೆನ್ನಾಗಿ ಮರಣ ಮಾಡುವವರು ಅವರನ್ನು ಕೇಳು, ಅವರು ಮರಣ ಮಾಡ್ತಾರೆ. ಅವರು ಗೊತ್ತಿದ್ದರೆ ಹೇಳ್ತಾರೆ, ಇಲ್ಲದಿದ್ದರೆ ಯೋಚನೆ ಮಾಡಿ ಹೇಳ್ತಾರೆ. ಯೋಚನೆ ಅಂದರೆ ಮನನ, ಮರಣ ಮಾಡಿ ಹೇಳ್ತಾರೆ. ಹೀಗೆ ಹೊಂದುತ್ತಾ ಇದೆ ನಮ್ಮ ಅನುಭವಕ್ಕೆ, ಇದು ಹೊಂದಿದೆ, ಹಾಗೆ ಆಗಬೇಕು. ಅದರಿಂದ ಜಗತಃ, ಜಗತ್ತಂದ್ರೇನು? ಜಗತ್ತಂದರೆ ಒಂದು ವಸ್ತು ಹೆಸರಿಡಬೇಡ. ನಾಮರೂಪಗಳು ಎಲ್ಲೆಲ್ಲಿದೆಯೋ ಅದೆಲ್ಲ ಜಗತ್ತು. ಜಗತ್ತಂದರೆ ಒಂದು ವಸ್ತು ಹೆಸರಲ್ಲ. ಜಗತ್ತಂದರೆ ಯಾರು, ಎಲ್ಲಿದೆ ಹೇಳಿ, ಜಗತ್ತು ಕೇಳ್ತಾರೆ. ಹೌದು, ಜಗತ್ತು ಎಂದು ಹೇಳಿದ್ದೀರಲ್ಲ, ಪುಸ್ತಕ ಅಂದರೆ ಗೊತ್ತಾಯಿತು, ಜಗತ್ತಂದರೆ ಎಲ್ಲಿದೆ ತೋರಿಸು. ಜಗತ್ತಂದು ಹೇಳಲ್ಲ, ಒಂದು ವಸ್ತುವ, ಒಂದು ಕಡೆ ಎತ್ತಿ ತೋರಿಸಲ ಅಲ್ಲ. ನಾಮರೂಪಗಳಿದೆಯೋ ಅದೆಲ್ಲ ಜಗತ್ತು. ಎಷ್ಟುವರೆಗೂ ನೀವು ನಾಮಗಳಿದೆ ಹೇಳಿ, ಎಷ್ಟುವರೆಗೂ ರೂಪಗಳಿವೆ ಹೇಳಿ, ಅದೆಲ್ಲ ಜಗತ್ತು. ಎಷ್ಟುಗಳು ನಾಮ ರೂಪಗಳಂದ್ರೇನು? ನಿಮ್ಮ ಕಣ್ಣಿಗೆ ಇಂದ್ರಿಯದಿಂದ ಎಷ್ಟೆಷ್ಟು ಊಹಿಸಿಕೊಳ್ಳಿ, ಮನಸ್ಸಿನಿಂದ ಊಹಿಸಿಕೊಂಡುವುದು, ಕಣ್ಣುಗಳಿಂದ ಕಿವಿಯಿಂದ ನೋಡುವುದು, ಎಷ್ಟೆಷ್ಟಿದೆಯೋ ಅದೆಲ್ಲ. ಸೂರ್ಯ, ಚಂದ್ರ, ನಕ್ಷತ್ರ, ಓಹ್ ಇದೆಲ್ಲ. ಲೋಕಗಳೆಲ್ಲ ಮನಸ್ಸಿನಿಂದ ಊಹಿಸಿಕೊಳ್ಳಬಹುದು. ಶಾಸ್ತ್ರ ಪ್ರಮಾಣದಿಂದ ಪರಲೋಕಗಳಿವೆ, ಬ್ರಹ್ಮಲೋಕವರೆಗೂ ಊಹಿಸಿಕೊಳ್ಳಬಹುದು. ಅದೆಲ್ಲ ರೂಪ.
ಅಲ್ಲಿ ಹೋಗಿದ್ದರೆ ಲೋಕಗಳಿಗೆ ಇಂದ್ರಿಯಗಳಿಂದ ಮನಸ್ಸುಗಳಿಂದ ಊಹಿಸಿಕೊಳ್ಳಬಹುದು, ಅದಕ್ಕೆ ಗುಣ ಇದೆ, ರೂಪ ಇದೆ, ಶಕ್ತಿ ಇದೆ, ಎಲ್ಲ ಇದೆ. ಬಟ್ ಅವ್ಯಕ್ತ ಏನು? ಅವ್ಯಕ್ತಕ್ಕೆ ರೂಪ ಇಲ್ಲ, ನಾಮ ಮಾತ್ರ ಇದೆ. ನೋಡಿ, ಮಿಕ್ಕ ಪ್ರಪಂಚಕ್ಕೆ, ವ್ಯಕ್ತ ಪ್ರಪಂಚಕ್ಕೆ ನಾಮ ರೂಪ ಇದೆ, ಅವ್ಯಕ್ತಕ್ಕೆ ನಾಮ ಇದೆ, ಪರಮಾತ್ಮಕ್ಕೆ ನಾಮ ರೂಪ ಇಲ್ಲ. ವ್ಯತ್ಯಾಸ ಗೊತ್ತಾಯ್ತಾ? ಮತ್ತೊಂದು ಸಲ ಹೇಳ್ತೀನಿ ನೋಡಿ, ಪ್ರಪಂಚದಲ್ಲಿ ಎರಡು ಇದೆ, ವ್ಯಕ್ತ ಅವ್ಯಕ್ತ. ವ್ಯಕ್ತ ಪ್ರಪಂಚಕ್ಕೆ ನಾಮರೂಪ ಅಂದ್ರೇನು? ನಾಮರೂಪಕ್ಕೆ ವ್ಯಕ್ತ ಪ್ರಪಂಚ ಹೇಳಿದ್ದೀವಿ ನೋಡಿ. ವ್ಯಕ್ತ ಪ್ರಪಂಚಕ್ಕೆ ನಾಮರೂಪ ಇದೆ ಎಂದು ಹೇಳಿದ್ದರೆ ಅರ್ಥವೇನು? ನಾಮರೂಪಕ್ಕೆ ವ್ಯಕ್ತ ಪ್ರಪಂಚ ಎಂದು ಹೇಳಿದ್ದೇವೆ, ಹಾಗೆ ತಿಳ್ಕೊಂಡು. ಯಾವ ಯಾವುದು ನಾಮರೂಪವೋ, ಎಷ್ಟೆಷ್ಟು ನಾಮರೂಪವಿದೆಯೋ ಅದೆಲ್ಲ ವ್ಯಕ್ತ ಪ್ರಪಂಚ. ಈಗ ಅವ್ಯಕ್ತ ಏನು? ಅದಕ್ಕೆ ನಾಮ ಇದೆ, ರೂಪ ಇಲ್ಲ. ಇದು ವಿಚಿತ್ರ ನೋಡಿ. ನಾಮ ಇದೆ, ಅವ್ಯಕ್ತ ಅವ್ಯಕ್ತ ಹೇಳ್ತೀವಿ, ಎಲ್ಲಿದೆ ತೋರಿಸಪ್ಪ ಅಂದರೆ ಗೊತ್ತಿಲ್ಲ, ಮರ ನಾಮ ಇದೆ. ಹೌದು, ನಾಮ ಇದೆ, ರೂಪ ಇಲ್ಲ. ನಾಮ ಇದೆ, ರೂಪ ಇಲ್ಲ ಅಷ್ಟೆ. ಮಿಕ್ಕ ಪ್ರಪಂಚಕ್ಕೆಲ್ಲ ನಾಮರೂಪ ಇದೆ, ಅವ್ಯಕ್ತಕ್ಕೆ ನಾಮ ಇದೆ, ರೂಪ ಇಲ್ಲ ಪರಮಾತ್ಮಗೆ. ಈ ವ್ಯಕ್ತ ಅವ್ಯಕ್ತ ಪ್ರಪಂಚಕ್ಕೆ ಕಾರಣಭೂತ ಅಂದರೆ ಆಧಾರಭೂತ ತತ್ವ, ಈ ವ್ಯಕ್ತ ಅವ್ಯಕ್ತ ಪ್ರಪಂಚಕ್ಕೆ ಅಂದರೆ ನಾಮರೂಪಗಳು, ನಾಮರೂಪಗಳು ಎಂದು ಹೇಳಿದ್ದರೆ ಏನಾಗುತ್ತದೆ? ನಾಮರೂಪಗಳು ಅಂದರೆ ವ್ಯಕ್ತ ಜಗತ್ತೇನೋ ಅವ್ಯಕ್ತ ಜಗತ್ತೂ ಬರುತ್ತದೋ? ಮತ್ತೊಂದು ಸಲ ಹೇಳ್ತೀನಿ ನೋಡಿ, ವ್ಯಕ್ತ ಪ್ರಪಂಚದಲ್ಲಿ ನಾಮರೂಪ ಇದೆ, ಅವ್ಯಕ್ತಕ್ಕೆ ನಾಮ ಇದೆ, ನನ್ನ ನಾಮರೂಪ ಇಷ್ಟೇ ಹೇಳಿದೆ ಅಂದರೆ ಏನಾಗುತ್ತದೆ? ವ್ಯಕ್ತ ಪ್ರಪಂಚವಾಗುತ್ತದ, ವ್ಯಕ್ತ ಅವ್ಯಕ್ತ ಎರಡೂ ಆಗುತ್ತದೆ. ಗಮನಿಸಿ, ನಾಮರೂಪ ಎಂದು ಹೇಳಿದ್ದರೆ ವ್ಯಕ್ತ ಪ್ರಪಂಚ, ಅವ್ಯಕ್ತ ಯಾವುದು? ನಾಮ ಇದೆ, ರೂಪ ಇಲ್ಲ, ನನ್ನ ನಾಮರೂಪ ಹೇಳಿದೆ. ಯಾರ್ಯಾರು ಬರ್ತಾರೆ? ಎರಡೂ ಬರುತ್ತವೆ. ಏಕೆ? ನಾಮರೂಪವಿರುವಂಥ, ನಾಮರೂಪವಿರುವಂಥ ವ್ಯಕ್ತ ಪ್ರಪಂಚ, ನಾಮ ಎಂದು ಹೇಳಿದರೆ ನಾಮದಲ್ಲಿ ಅವ್ಯಕ್ತನೂ ಬಂದುಬಿಟ್ಟಿದೆ. ನಾಮರೂಪದಲ್ಲಿ ಅವ್ಯಕ್ತ ವ್ಯಕ್ತ ಎರಡು ಸೇರಿಕೊಂಡಿದೆ. ಅದರಿಂದ ಒಟ್ಟು ನಾಮರೂಪ ಅಂದರೆ ಅವ್ಯಕ್ತ ವ್ಯಕ್ತ ಎರಡು ಸೇರಿಸಿ, ಒಟ್ಟು ನಾಮರೂಪ ಅಂದರೆ ವ್ಯಕ್ತ ಅವ್ಯಕ್ತ ಎರಡು ಸೇರಿಸಿ. ಇದೆಲ್ಲಕ್ಕೆ ಕಾರಣ ಯಾವುದು? ಸ್ವರೂಪ. ಕಾರಣ ಅಂದರೆ ಸ್ವರೂಪ, ತತ್ವ ಎಂದರ್ಥ. ತತ್ವ ಯಾವುದು? ಅದಕ್ಕೆ ನಾಮ ಇಲ್ಲ, ರೂಪ ಇಲ್ಲ. ಇದು ನಾಮರೂಪವಿಲ್ಲದ ಪರಮ ತತ್ವ, ನಾಮರೂಪಗಳಿಗೆ ಆಧಾರವಾಗುತ್ತಾ ಇದೆ, ಸ್ವರೂಪವಾಗುತ್ತಾ ಇದೆ, ತತ್ವ ಆಗುತ್ತಾ ಇದೆ. ಅದರಿಂದ ಅಸ್ಯ ಜಗತಃ ನೋಡಿ, ಇದು ಭಾಷ್ಯವಾಕ್ಯ. ಒಂದೊಂದು ಪದ ಮನನ ಮಾಡಬೇಕು. ಮನನ ಅಂದರೆ ಒಂದು ಉತ್ಸಾಹ. ಕೆಲವರು ಟೆಲಿಫೋನ್ ಮಾಡಿ ಹೇಳಿದ್ದಾರೆ, ವೇದಾಂತ ಕೇಳುವುದಾದರೆ ಮತ್ತೆ ಯಾವಾಗ ಮುಂದಿನ ಪಾಠ ಬರುತ್ತದೋ ಎಂದು ಕಾಯಬೇಕು. ಅಂದರೆ ನಿಮಗೆ ವೇದಾಂತದಲ್ಲಿ ರುಚಿ ಇದೆ, ಮನನ ಅಂದರೆ ರುಚಿ ಇದೆ, ಮನನದಿಂದ ಉಂಟಾಗುವ ಅನುಭವ ರೂಪ ನಿಮಗೆ ಇಷ್ಟವಾಗ್ತಾ ಇದೆ ಎಂದರ್ಥ. ಮನನದಿಂದ ಆಗುವ ಆ ಅನುಭವದಲ್ಲಿ ನಿಲ್ಲುವುದು ಇಷ್ಟವಾಗ್ತಾ ಇದೆ, ಅದಕ್ಕೋಸ್ಕರ ಮನನ ಇಷ್ಟವಾಗ್ತದೆ, ಅದಕ್ಕೋಸ್ಕರ ಮತ್ತೆ ಕೇಳಬೇಕನ್ನಿಸ್ತದೆ. ಆದ್ದರಿಂದ ಇದು ಜಗತ್ತು ಅಂದರೇನು? ಅಸ್ಯ ಜಗತಃ ಅಂದರೇನು? ಜಗತ್ತಂದ್ರೇನು? ತಾನೇ ಹೇಳ್ತಾರೆ, ಎಲ್ಲವೂ ಭಾಷ್ಯಕಾರರು ಹೇಳ್ತಾರೆ. ಸ್ವಾಮೀಜಿ ಇದು ಹೇಳಿದ್ದೇನು? ಯಾವುದಕ್ಕೆ ಚಿಂತೆ ಮಾಡಬೇಡಪ್ಪ, ಭಾಷ್ಯಕಾರರಿಗೆ ಎಷ್ಟು ದಯೆ, ಎಷ್ಟು ಕರುಣ ಶಂಕರಾಚಾರ್ಯರಿಗೆ. ತಾನು ಒಂದು ಮಾತು ಹೇಳಿದ್ದರೆ ಅದರ ಅರ್ಥ ಬಿಡಿಸಿ 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 ನಿಮಗೆ ಸ್ಪಷ್ಟವಾಗಿ ಅನುಭವದಲ್ಲಿ ನಿಲ್ಲುವವರೆಗೆ ಅವರು ಬಿಡಲ್ಲ. ಅಲ್ಲೇ ಹೇಳ್ತಾರೆ, ಅಲ್ಲೇ ಹೇಳ್ತಾರೆ. ನೋಡು, ನೀವು ವ್ಯಾಖ್ಯಾನಕ್ಕೆ ಹೋಗಬೇಡ, ಅಲ್ಲೇ ಹೇಳ್ತಾರೆ, ಭಾಷ್ಯದಲ್ಲೇ ಹೇಳ್ತಾರೆ. ಅವರು ಹೇಳ್ತಾರೆ, ನೀವು ಪೇಷಂಟ್ಲಿ ನೋಡು, ತಾಳ್ಮೆಯಿಂದ ಅಲ್ಲೇ ಗಮನವಿಡು, ಚೆನ್ನಾಗಿ ಗಮನವಿಡು, ತಾಳ್ಮೆಯಿಂದ ಗಮನ ಇಡು, ಅಲ್ಲೇ ನೋಡು. ಅವರೇ ಹೇಳ್ತಾರೆ ಪಾಪ, ಎಷ್ಟೋ ಪೇಷಂಟ್ಲಿ ಮತ್ತೆ ಮತ್ತೆ ಹೇಳ್ತಾರೆ, ಅಲ್ಲೇ ಹೇಳ್ತಾರೆ. ಹೇಳತಕ್ಕದ್ದು ತಾನೇ ಸ್ಪಷ್ಟವಾಗಿ ಹೇಳ್ತಾರೆ. ಕೆಲವೊಮ್ಮೆ ಅರ್ಥವಾಗಲ್ಲ, ಮನಸ್ಸು ಎಲ್ಲೆಲ್ಲೋ ನೋಡಿಬಿಡುತ್ತದೆ, ಅದೊಂದೇ ಸಮಸ್ಯೆ. ಮನಸ್ಸು ಎಲ್ಲೋ ನೋಡಿಬಿಡುತ್ತದೆ, ಏನೋ ಊಹಿಸಿಕೊಂಡು ಬಿಡುತ್ತದೆ. ಆ ಅನಾವಶ್ಯಕ ಊಹ ಮಾಡ್ತದಲ್ಲ, ಅನಾವಶ್ಯಕವಾಗಿ ಎಲ್ಲೆಲ್ಲೋ ನೋಡ್ತದಲ್ಲ, ಆ ಅನಾವಶ್ಯಕ ಎಲ್ಲೆಲ್ಲೋ ನೋಡುವುದು, ಅನಾವಶ್ಯಕ ಏನೇನೋ ಊಹಿಸಿಕೊಳ್ಳುವುದು, ಆ ಅನಾವಶ್ಯಕ ಊಹೆಗಳು, ಅನಾವಶ್ಯಕ ಎಲ್ಲೆಲ್ಲೋ ನೋಟಗಳನ್ನು ಬಿಡಿಸುವುದೇ ಗುರುಗಳ ಕೆಲಸ, ಬೇರೆ ಏನಿಲ್ಲ. ನೀವು ಭಾಷ್ಯವನ್ನು ನೀವು ಅರ್ಥ ಮಾಡಿಕೊಂಡರೂ ಅರ್ಥವಾಗ್ತಾ ಇಲ್ಲ. ಏಕೆ ಅಂದರೆ, ಭಾಷ್ಯ ಓದಿದ್ದರೂ ಮನಸ್ಸು ಎಲ್ಲೋ ನೋಡ್ತಾ ಇದೆ, ಏನು ಊಹಿಸ್ಕೊಳ್ತಾ ಇದೆ, ಆ ಊಹೆಗಳು ನೋಟಗಳು ಭಾಷ್ಯ ನೋಡುವಾಗ ಅಡ್ಡಿಯಾಗ್ತಾ ಇವೆ, ಅದೇ ಅರ್ಥವಾಗ್ತಾ ಇಲ್ಲ. ಅರ್ಥವಾಗ್ತಾ ಇಲ್ಲ ಎಂದರೆ ಮನಸ್ಸು ಅಡ್ಡಿ ಆಗ್ತಾ ಇದೆ. ಮನಸ್ಸು ಏಕೆ ಅಡ್ಡಿ ಆಗ್ತದೆ? ಏನು ಊಹಿಸ್ಕೊಳ್ತಾ ಇದೆ, ಎಲ್ಲೆಲ್ಲೇ ನೋಡ್ತಾ ಇದೆ. ಮರಿ ಏನು ಮಾಡಬೇಕು? ಗುರುಗಳೇನು ಮಾಡ್ತಾರೆ? ಆ ಎಲ್ಲೆಲ್ಲಿ ನೋಡ್ತಾ ಇದೆ ಅದು ನೋಡಬೇಡ, ಆಗೋ ಅದು ಅಡ್ಡಿ ಆಗ್ತಾ ಇದೆ, ತೆಗೆದುಬಿಡು ಹೇಳ್ತೀವಿ. ಆಗೋ ಅದೇನೋ ಊಹಿಸ್ಕೊಳ್ತಾ ಇದೆ ಅದು ಬೇಡ. ಈಗ ಈ ಸೈಡ್ ನೋಡು, ಈಗ ಅರ್ಥವಾಯಿತು, ಅಷ್ಟೇ, ನಾನು ಮಾಡಿದ್ದೇನಿಲ್ಲ ಅಷ್ಟೇ. ಮನಸ್ಸು ಎಲ್ಲೋ ಊಹಿಸ್ತಾ ಇದೆ ಅದು ಬೇಡ ಹೇಳಿದ್ದೀನಿ.
ಎಲ್ಲೋ ನೋಡ್ತಾ ಇದೆ ಅದು ಬೇಡ ಈ ಸೈಡ್ ನೋಡು ಅಂತ ಹೇಳಿದ್ದೀನಿ. ಅಯ್ಯೇ ಅರ್ಥವಾಯಿತೆ ಅಂತ ಹೇಳ್ತಾರೆ. ಏನಿಲ್ಲ, ನಿಮ್ಮ ಬುದ್ಧಿಯಲ್ಲೇ ನೀವು ಆ ಸೈಡ್ ಬೇಡ ಈ ಸೈಡ್ ನೋಡಿ ಹೇಳಿದ್ದೀನಿ, ನಿಮಗೆ ಕಂಡು ಬರ್ತಾ ಇದೆ ಅಷ್ಟೇ, ನಾನು ಮಾಡಿದ್ದಷ್ಟೇ, ಏನಿಲ್ಲ. ಆದ್ದರಿಂದ ಈ ಅನಾವಶ್ಯಕ ದೃಷ್ಟಿ ಹೋಗ್ತಾ ಇದೆಯಲ್ಲ, ಅದೇ ಅಧ್ಯಾಸ. ಅನಾವಶ್ಯಕ್ಕೆ ಹೋಗ್ತಾ ಇದೆ, ಇಲ್ಲದೆ ಸಲ್ಲಕ್ಕೆ ಏನೇನೋ ಮಾಡ್ತಾ ಇದೆ, ಅದು ಅಧ್ಯಾಸ. ಅಧ್ಯಾಸ ತೆಗೆದು ಬಿಡುವುದು, ಸ್ವರೂಪದಲ್ಲಿ ನಿಲ್ಲುತ್ತಾನೆ ಅಷ್ಟೇ. ವೇದಾಂತ ತುಂಬ ಈಸಿ, ಅದೇ ನಾನು ಹೇಳಿದ್ದೀನಲ್ಲ, ವೇದಾಂತ ಅಷ್ಟು ಸುಲಭ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಮಿಕ್ಕದೆಲ್ಲ ಪ್ರಪಂಚ ಮಹಾ ಕಠಿಣ, ಇದು ತುಂಬ ಈಸಿ. ಆದ್ದರಿಂದ ಜಗತಃ, ಜಗತ್ತಂದರೆ ತಾನೇ ಹೇಳ್ತಾರೆ ನೋಡಿ, ಏನು ಚಿಂತೆ ಮಾಡಿ, ಅಲ್ಲೇ ಪಕ್ಕಕ್ಕೆ ಹೇಳ್ತಾರೆ, ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ. ಆಯ್ತಲ್ಲ, ನಾಮರೂಪಗಳಿಂದ ವಿಂಗಡವಾಗಿ. ಅಯ್ಯೋ ನೀವು ವಿಂಗಡ ಹೇಳಿದ್ದೀರಲ್ಲ, ಅವ್ಯಕ್ತ ಇಲ್ಲವಾ? ಅವ್ಯಕ್ತವೂ ವಿಂಗಡವೇ. ಎಲ್ಲಿ ಅದೊಂದು ನಾಮ ಇದೆ, ಅದು ಅದು ವ್ಯಾಕೃತಸ್ಯ ಎಂದು, ವ್ಯಾಕೃತಸ್ಯ ಎಂದು ಹೇಳಿದ್ದರೂ ವ್ಯಕ್ತ ಪ್ರಪಂಚವೇ ಎಂದಲ್ಲ. ನಾಮರೂಪ ನಾಮ ಎಂಬ ಪ್ರಪಂಚವು ಸೇರಿಸಿಕೊಳ್ಳಬಹುದು, ಏಕೆ ಅದಕ್ಕೆ ನಾಮ ಇದೆ ಅಲ್ಲವೇ. ಅಷ್ಟೇ ನಾವು ಹೇಳುತ್ತಿದ್ದದೆ, ಯಾವುದಕ್ಕೆ ನಾಮ ಇದೆಯೋ ಅದೆಲ್ಲ ಪ್ರಪಂಚದಲ್ಲೇ ಅಡಕವಾಯಿತು, ಅವ್ಯಕ್ತವೂ ಪ್ರಪಂಚದಲ್ಲೇ ಅಡಕವಾಯಿತು. ರೂಪ ಇಲ್ಲದ ನಾಮ ಅಷ್ಟೇ, ರೂಪ ಸಮೇತ ನಾಮ, ರೂಪ ಇಲ್ಲದ ನಾಮ ಅಷ್ಟೇ. ನಾವು ರೂಪ ನಾಮ ಹೇಳಿದ್ವಿ ಎಲ್ಲ ಒಟ್ಟು ಎಂದರ್ಥ ನೋಡಿ. ಇದೇ ನಾಮರೂಪಾಭ್ಯಾಂ ವ್ಯಾಕೃತಸ್ಯ, ಇಷ್ಟರಲ್ಲೇ ಇಷ್ಟೆಲ್ಲ ಹೇಳಿದರು. ಇಷ್ಟು ನಾನು ಹೇಳಿದ್ದು ಮರಣದಿಂದ ಗೊತ್ತಾಗ್ತದೆ. ಭಾಷ್ಯಕಾರರು ಇಷ್ಟು ಮಾತ್ರ ಹೇಳಿದ್ದಾರೆ ನೋಡಿ, ನಾಮರೂಪಾಭ್ಯಾಂ ವ್ಯಾಕೃತಸ್ಯ, ನಾಮರೂಪಗಳಾಗಿ ವಿಂಗಡವಾಗಿರುವ. ಈ ವಿಂಗಡವಾಗುವುದು ಅನ್ನೋದು ಏನೇನೋ ಊಹಿಸ್ಕೊಂಡು ಬಿಡ್ತೀವಿ, ಆಗ ಅದು ಗುರುಗಳು ಬೇಕಲ್ಲಿ. ನೀವು ಏನೇನೋ ಅನಾವಶ್ಯಕ ಊಹಿಸಬೇಡ, ಅದು ನಾವು ಎಲ್ಲಿ ತಪ್ಪು ಊಹಿಸ್ತಾ ಇದ್ದೀವೋ ನಮಗೆ ಗೊತ್ತಾಗಲ್ಲ, ಎಲ್ಲ ಊಹಿಸಿಬಿಡ್ತೀವಿ, ಸಿಕ್ಕಾಕ್ಕೊಳ್ತೀವಿ, ಅರ್ಥವೇ ಆಗ್ತಾ ಇಲ್ಲ. ಅರ್ಥ ಎಷ್ಟು ಸಲ ಕೇಳಿದ್ರೆ ಅರ್ಥವಾಗ್ತಾ ಇಲ್ಲ, ಏನಾಯಿತು ಏನಾಯಿತು, ಎಲ್ಲೋ ಸಿಕ್ಕಾಕ್ಕೊಂಡಿದ್ದೀವಿ. ಅಂದರೆ ನಮಗೆ ಗೊತ್ತಿಲ್ಲದೆ ಏನೋ ಊಹಿಸ್ಕೊಂಡು, ಅದೇ ಸ್ವಾಭಾವಿಕ ಅಧ್ಯಾಸ. ಸ್ವಾಭಾವಿಕ ಮನಸ್ಸು ಎಲ್ಲೋ ಸಿಕ್ಕಾಕ್ಕೊಂಡು ಯಾವುದೋ ಊಹದಲ್ಲಿ ಸಿಕ್ಕಾಕ್ಕೊಳ್ತದೆ, ಆ ಸಿಕ್ಕಾಕ್ಕೊಂಡಿದ್ದು ಬಿಡಿಸುವುದಷ್ಟೇ. ಅನಾವಶ್ಯಕ ಯೋಚನೆಗೆ ಹೋಗಬೇಡ, ಬಿಡಿಸಿದ್ರು ಅಪವಾದವಾಯಿತು ಅಷ್ಟೇ, ಬನ್ನಿ ಸ್ಪಷ್ಟವಾಯಿತು. ಓ ಜಗತ್ತಂದರೆ ಇಷ್ಟ, ಈಗ ಅರ್ಥವಾಯಿತು ಅದು ಅಷ್ಟೇ. ಎದುರಾಗೇ ಇದೆ, ಅನುಭವದಲ್ಲೇ ಇದೆ, ಸುಮ್ಮನೆ ನಿಮ್ಮ ದೃಷ್ಟಿಯನ್ನು ಈ ಕಡೆಗೆ ತಿರುಗಿಸಿ ತೋರಿಸಬೇಕಷ್ಟೇ. ಸೊ ಅದರಿಂದ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ, ಜಗತ್ತಂದ್ರೇನು, ನಾಮರೂಪಾಭ್ಯಾಂ ವ್ಯಾಕೃತಸ್ಯ, ಇದು ಜ್ಞೇಯ ಪ್ರಪಂಚ. ಜ್ಞಾತೃ ಪ್ರಪಂಚ ಯಾರು? ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ, ಅನೇಕ ಕರ್ತೃಭೋಕ್ತೃ ಜ್ಞಾತೃಗಳಾಗಿದ್ದೇವೆ ನಾವು. ಪ್ರಪಂಚ ಅಂದರೆ ಜ್ಞಾತಕ್ಕೆ ತೋರುವ ಪ್ರಪಂಚ. ಸಿ ಜ್ಞೇಯ ಜ್ಞಾತೃ ಎರಡು ಸೇರಿಸಿಬಿಟ್ಟರ ನೋಡಿ. ಜಗತ್ತಂದ್ರೇನು ತಾನೇ ಹೇಳಿದ್ದಾರೆ ಭಾಷ್ಯಕಾರರು ನೋಡಿ, ಇಷ್ಟೇ ಒಂದೇ ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಭಾಷ್ಯಕಾರರು ತುಂಬ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಇಷ್ಟೇ ಸಣ್ಣ ಮಾತುಗಳಲ್ಲಿ ಹೇಳ್ತಾರೆ. ಸ್ವಲ್ಪ ಮರಣ ಬೇಕಷ್ಟೇ, ಯೋಚನೆ ಮಾಡಬೇಕು, ಮರಣ ಬೇಕು, ಅಲ್ಲೇ ಇದೆ. ಆದ್ದರಿಂದ ಅನೇಕ ನಾಮರೂಪಾಭ್ಯಾಂ ವ್ಯಾಕೃತಸ್ಯ, ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ, ಅಂದರೆ ನಾವು ಎಂಬ ಕರ್ತೃಗಳು ಭೋಕ್ತೃಗಳು ಜ್ಞಾತೃಗಳಾಗಿ, ಅಂದರೆ ನೋಡುವವನು ಒಂದು, ನೋಡಲ್ಪಡುವುದು ಒಂದು, ನೋಡಲ್ಪಡುವುದೆಲ್ಲ ನಾಮರೂಪಗಳಾಯಿತು. ನೋಡುವುದು ಯಾರು? ನೋಡುವವನು ನಾಮರೂಪಗಳೇ, ಕರ್ತೃಭೋಕ್ತೃವು ನಾಮರೂಪಗಳೇ, ಬೇರೆ ಏನಲ್ಲ. ಕರ್ತ ಭೋಕ್ತ ಪ್ರಮಾತೃ ಜ್ಞಾತೃ ಜೀವರು ನಾಮರೂಪಗಳೇ. ಆದರೆ ಅನೇಕ ಆ ನಾಮರೂಪಗಳಲ್ಲೇ ಅಡಕವಾಗಿರುವ ಈ ಪ್ರಮಾತೃ ಕರ್ತೃ ಭೋಕ್ತೃಗಳು ಅನೇಕಗಳಾಗಿದ್ದಾರೆ. ಅನೇಕ ಅಂದರೆ ಅರ್ಥವೇನು? ಅಂದರೆ ನಾನು ಅವರನ್ನು ನೋಡ್ತೀನಿ, ಅವರು ನನ್ನನ್ನು ನೋಡ್ತಾರೆ, ನಾನು ಅವರಿಗೆ ಮಾತಾಡಿಸ್ತೀನಿ, ಅವರು ನನಗೆ ಹೇಳ್ತಾರೆ. ಅಂದರೆ ನಾನು ಕೇಳ್ತೀನಿ ಹೇಳ್ತೀನಿ ಎಂದು ಅರ್ಥ ಅಷ್ಟೇ, ಎರಡೂ ಮಾಡ್ತೀನಿ. ನಾನು ಮಾತಾಡಿದಾಗ ಅವರು ಕೇಳ್ತಾರೆ, ಅವ್ರು ಮಾತಾಡಿದಾಗ ನಾನು ಅಂದರೆ ಪರಸ್ಪರ ಕರ್ತೃ ಭೋಕ್ತೃ ಜ್ಞಾತೃ ಇದೆಲ್ಲ. ಆಯಿತಾ? ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶಕಾಲ ನಿಮಿತ್ತ ಖಿಲಾ ನಿಮಿತ್ತ ಕ್ರಿಯಾಫಲಾಶ್ರಯ, ಇದು ನಾನು ಹೇಳಿದ್ದೀನಿ ಹಿಂದಿನ ಪಾಠದಲ್ಲೇ ವಿಸ್ತಾರವಾಗಿ ಹೇಳಿದ್ದೀನಿ. ಅಂದರೆ ಏನು? ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ, ದೇಶ ಕಾಲ ನಿಮಿತ್ತ ಕ್ರಿಯಾ ಫಲ, ಈ ಐದು ಏನು, ದೇಶ ಕಾಲ ನಿಮಿತ್ತ ಕ್ರಿಯಾಫಲ, ಈ ಐದಕ್ಕೆ ಪ್ರತಿನಿಯತ ಎಂದು ವಿಶೇಷಣ ಸೇರಿಸಿದ್ದಾರೆ. ಸಂಸ್ಕೃತ ಎಷ್ಟು ತಿಳಿಯಾದ ಸಂಸ್ಕೃತ ಭಾಷಾಕಾರರು, ಆದರೆ ಈ ಪದಗಳ ಅರ್ಥ ಸರಿಯಾಗಿ ತಿಳ್ಕೊಳ್ಳಬೇಕು, ಇಲ್ಲದಿದ್ದರೆ ಎಷ್ಟು ಸರಳವಾದ ಸಂಸ್ಕೃತವಿದ್ದರೂ ಕನ್ಫ್ಯೂಸ್ ಆಗ್ತದೆ. ಪದ ಸರಳವಾದ ಸಂಸ್ಕೃತ ನೋಡಿ, ಪ್ರತಿನಿಯತ ಅಂದರೆ ಒಂದು ರೆಗ್ಯುಲೇಟೆಡ್. ರೆಗ್ಯುಲೇಷನ್ ಅಂದರೆ ಅರ್ಥವೇನು? ಈ ಕಾಲದಲ್ಲಿ ಮಾಡಿದ್ದರೆ ಈ ಫಲ. ಈ ಅಂದರೆ ಪ್ರತಿಯೊಂದಕ್ಕೆ ತನ್ನ ತನ್ನ ದೇಶಕಾಲಗಳಿವೆ, ಪ್ರತಿಯೊಂದು ವಸ್ತುವು
ದೇಶಕ್ಕೆ ತನ್ನ ದೇಶ ತನ್ನ ಕಾಲ ಇದೆ. ಇದು ಸ್ವಲ್ಪ ಈಗ ವಿಸ್ತಾರ ಸ್ವಲ್ಪ ಹೇಳಿದ್ದೇನೆ, ಈಗ ಮತ್ತೊಂದು ಸಲ ಹೇಳಬೇಕು. ಇನ್ನೂ ಸ್ವಲ್ಪ ಇದೆ ಹೇಳು, ಟೈಮ್ ಆಗ್ತಾ ಇದೆ. ನಾನು ಇವತ್ತು ತುಂಬ ಲೇಟಾಗಿ ಶುರು ಮಾಡಿದ್ದೀನಿ. ಆಯ್ತು, ಇವತ್ತು ಸ್ಟಾಪ್ ಮಾಡೋಣ, ಮತ್ತೆ ಮುಂದಿನ ಪಾಠದಲ್ಲಿ ಹೇಳೋಣ. ಪ್ರತಿನಿಯತ ದೇಶಕಾಲ ಅಂದರೆ ಪ್ರತಿಯೊಂದು ವಸ್ತುವು ಇರುವುದಕ್ಕೆ ಒಂದು ದೇಶಕಾಲ ಬೇಕು, ಅದು ಕೆಲಸ ಮಾಡುವುದಕ್ಕೆ ದೇಶಕಾಲ ಬೇಕು, ಫಲ ಉತ್ಪತ್ತಿಗೆ ದೇಶಕಾಲ. ಅಂದರೆ ಪ್ರತಿಯೊಂದಕ್ಕೆ ತನ್ನದಾದ ಒಂದು ದೇಶಕಾಲ ಇದೆ. ಪ್ರತಿನಿಯತ ದೇಶಕಾಲ ನಿಮಿತ್ತ ಅಂದರೆ ದೇಶಕಾಲ ನಿಮಿತ್ತ, ಈ ಮೂರು ಏನು ಮಾಡ್ತವೆ? ಕ್ರಿಯಕ್ಕೆ ಫಲಕ್ಕೆ. ಸಿ ಕ್ರಿಯಾಫಲಾಶ್ರಯಸ್ಯ, ಕ್ರಿಯೆಗಳಿವೆ ಫಲಗಳಿವೆ, ಕರ್ಮಗಳಿವೆ ಕರ್ಮಫಲಗಳಿವೆ, ಕಾರಣಗಳಿವೆ ಕಾರ್ಯಗಳಿವೆ. ಅಂದರೆ ಈ ಕಾರಣ ಕಾರ್ಯಗಳಿಗೆ ದೇಶಕಾಲ ನಿಮಿತ್ತಗಳು ಪ್ರತಿನಿಯತವಾಗಿವೆ. ಅಂದರೆ ಪ್ರತಿಯೊಂದು ಕ್ರಿಯೆಗೆ ಒಂದು ದೇಶ ಇದೆ, ಒಂದು ಕಾಲ ಇದೆ, ಒಂದು ನಿಮಿತ್ತ ಇದೆ. ಈ ದೇಶಕಾಲ ನಿಮಿತ್ತಗಳೇನು ಗೊತ್ತಿದೆ, ನಮ್ಮ ಅನುಭವದಲ್ಲೇ ಇದೆ, ಸ್ವಲ್ಪ ಹೇಳ್ತೀನಿ, ನಂತರ ಹೇಳ್ತೀನಿ. ಸೊ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಅಂದರೆ ಇಷ್ಟು ಬಗೆ ಬಗೆಯಾಗಿ ಅತ್ಯಂತ ಕ್ಲಿಷ್ಟವಾಗಿದೆ, ಅಂದರೆ ಏನು ಅತ್ಯಂತ ಜಟಿಲವಾಗಿ ಏನೇನೋ ಏನೇನೋ ಗೊಂದಲ ಗೊಂದಲಾಗಿ ಕಂಡುಬರ್ತದೆ ಜಗತ್ತು. ಆದರೆ ಇದರಲ್ಲಿ ಒಂದು ವ್ಯವಸ್ಥಿತ ಪ್ರತಿನಿಯತವಾಗಿ ನಡೆಯುತ್ತದೆ, ವ್ಯವಸ್ಥಿತವಾಗಿ ನಡೆಯುತ್ತದೆ. ಪ್ರತಿನಿಯತ ವ್ಯವಸ್ಥಿತ ಎಂದರ್ಥ. ಓಕೆ, ಮನಸ್ಸ ಈ ವಿಷಯವನ್ನು ನಾಳೆ ಹೇಳ್ತೀನಿ ಮುಂದಿನ ಪಾಠದಲ್ಲಿ, ಒಂದು ಚೂರು ಇದು ಮುಗಿಸಿಬಿಡೋಣ. ಮನಸಾಪ್ಯಚಿಂತ ರಚನಾ ರೂಪಸ್ಯ, ಈ ಜಗತ್ತಿನ ರಚನೆ ಹೇಗಿದೆ? ರಚನೆ ಅಂದರೆ ಹೊಂದಿಸುವುದು, ಸೇರಿಸುವುದು. ಈ ರಚನೆ ಕೂರ್ಪು ಅಂತ ತೆಲುಗುಲೋ, ಕೂರ್ಚಟಂ, ಒಕ್ಕ ಚೋಟ ಚೇರ್ಚಟಂ ಕೂರ್ಚಟಂ. ಸೊ ಮನಸಾಪ್ಯಚಿಂತ ರಚನಾ ರೂಪಸ್ಯ, ಇದೆಲ್ಲ ಹೊಂದಿಸುವುದು, ಎಲ್ಲ ಅನೇಕ ಪದಾರ್ಥಗಳನ್ನೆಲ್ಲ ಹೊಂದಿಸಿ ಒಂದಕ್ಕೆ ಒಂದೆಲ್ಲ ಸೇರಿಸಿ ಒಂದು ವ್ಯವಸ್ಥಿತವಾಗಿ ಮಾಡಿದ್ದೀವಲ್ಲ, ಇದು ಹೇಗೆ ನಡೆಯುತ್ತಾ ಇದೆ ಅಂದರೆ ಯಾರ ಬುದ್ಧಿಗೆ ಅರ್ಥವಾಗಲ್ಲ. ಅಚಿಂತ ರಚನಾ ರೂಪಸ್ಯ. ಶಂಕರಾಚಾರ್ಯರು ಜಗತ್ತನ್ನು ಎಷ್ಟು ಚೆನ್ನಾಗಿ ವರ್ಣನ ಮಾಡ್ತಾ ಇದ್ದಾರೆ. ಅಚಿಂತ ರಚನಾ ರೂಪಸ್ಯ, ಇಂಥ ಜಗತ್ತಿನ ಜನ್ಮಸ್ಥಿತಿ ಭಂಗಂ ಯಾರಿಂದ ಆಗುತ್ತದೋ? ಯಾರು ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ, ಮೂರು ಒಬ್ಬನೇ. ಮೂರನ್ನು ಬಿಡಿಬಿಡಿ ನೋಡಬೇಡ, ಸೃಷ್ಟಿ ಸ್ಥಿತಿ ಲಯ ಮೂರು ಒಟ್ಟು ಸೇರಿಸಿ ನೋಡು. ಅಂದರೆ ಅದೇ ಸೃಷ್ಟಿ, ಅದೇ ಸ್ಥಿತಿ, ಅದೇ ಲಯ. ಮೂರು ಬಿಡಿಬಿಡಿ ಎಂದು ಕರ್ಮಗಳು ನೋಡಬೇಡ, ಮೂರು ಬಿಡಿ ಕರ್ಮಗಳಲ್ಲ, ಈ ಮೂರು ಒಟ್ಟು ಯಾರು ಮಾಡ್ತಾರೋ ಒಟ್ಟುಗೂಡಿಸಿ. ಅದೇ ಸ್ಥಿತಿ, ಅದೇ ಸೃಷ್ಟಿ, ಅದೇ ಲಯ. ಅಂದರೆ ಮೂರಕ್ಕೆ ಅಂದರೆ ಒಟ್ಟು ಜಗತ್ತಿಗೆ ಮೂಲ ಸ್ವರೂಪ ಯಾರೋ ಅವನು ಸರ್ವಜ್ಞ ಸರ್ವಶಕ್ತಿ ಕಾರಣಾದ್ ಭವತಿ. ಯಾವ ಅವನು ಸರ್ವಜ್ಞ, ಎಲ್ಲ ಗೊತ್ತಿರುವವನು, ಸರ್ವಶಕ್ತಿಯ ಅಂದರೆ ಜಗತ್ತು ಸೃಷ್ಟಿಗೆ ಬೇಕಾಗಿರುವ ಅರಿವೆಲ್ಲ ತಾನೇ ಸರ್ವಜ್ಞ, ಶಕ್ತಿಯೆಲ್ಲ ತಾನೇ, ತಾನೇ ಆಧಾರ. ಯಾರಾಗ್ತಾರೋ ಅದು ಅದ್ವೈತಂ ಬ್ರಹ್ಮ ಎಂದು ಹೇಳಿದ್ದಾರೆ. ಅಲ್ಲವೇ ಭಾಷ್ಯವಾಕ್ಯ ಅಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ನಾವು ಕಳೆದ ನಾಲ್ಕಾರೋ ಹತ್ತು ಪಾಠಗಳಿಂದ, ಹತ್ತಲ್ಲ ಐದಾರು ಪಾಠಗಳು ಹೇಳಿದ್ದೀವಿ ಕಾರ್ಯಕಾರಣ. ಐದಾರು ಪಾಠಗಳಲ್ಲಿ ಈ ಭಾಷ್ಯಕ್ಕೆ ಅರ್ಥವನ್ನೇ ಹೇಳುತ್ತಾ ಬಂದಿದ್ದೇವೆ. ಕಾರ್ಯಕಾರಣ ಸ್ಪಷ್ಟವಾಗಿ ಅರ್ಥವಾಗಬೇಕು ಅಲ್ಲವೇ, ಹೇಳಿದ್ದೇವೆ. ಇದರ ಕುರಿತು ಒಂದೆರಡು ಮಾತು ಅಂದರೆ ಒಂದು ಫ್ಯೂ ಪಾಯಿಂಟ್ಸ್ ಇವೆ, ನೆಕ್ಸ್ಟ್ ಪಾಠದಲ್ಲಿ ಹೇಳಿ ಈಗ ಮುಂದುವರಿಯೋಣ. ಓಕೆ, ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ನಾರಾಯಣ ನಾರಾಯಣ.